ವ್ಯಾಖ್ಯಾಮುದ್ರಾಂ ಕರಸರಸಿಜೈ ಪುಸ್ತಕಂ ಶಂಖಚಕ್ರೇ ಬಿಭ್ರದ್ಭಿನ್ನ ಸ್ಫಟಿಕರುಚಿರೇ ಪುಂಡರೀಕೇ ನಿಷನ್ನ ಅಮ್ಲಾನಶ್ರೀರಮೃತ ವಿಷದೈರಂಶಿಪ್ಲಾವಯ ನಮಾವಿರ್ಭೂಯಾದನಗಮಹಿಮಾ ಮಾನಸೇವಾಗಧೀಶ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾ ಯಾವ ನಿಮಗಾಹನ ಸ್ವಾಮಿನ್ ರಾಮಪ್ರಿಯತಮನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ ಮಧ್ವ ಪ್ರತಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಗ್ರಂ ಅಮರಾಸುರ ಸಿದ್ಧವಂತ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 95ನೆಯ ಪ್ರವಚನ ಆಗಲಿದೆ. ವಿಶೇಷವಾಗಿ ಯಾರ ಮೇಲೆ ವಿಶ್ವಾಸವನ್ನು ಹೇಗಿಡಬೇಕು ಎನ್ನುವ ಬಹಳ ಸುಂದರ ಒಂದು ವ್ಯಾವಹಾರಿಕವಾದ ಪ್ರಶ್ನೆ. ರಾಜನಿಗಂತೂ ಬೇಕೇ ಬೇಕೆನ್ನುವಂತೆ ಧರ್ಮರಾಜ ಅದನ್ನು ಗಟ್ಟಿ ಮಾಡಿದ್ದ. ಎಂಥ ಸಣ್ಣ ಕೆಲಸವೂ ಒಬ್ಬನಿಂದ ಆಗುವುದಿಲ್ಲ, ಹಾಗಿರುವಾಗ ಮಗದೊಬ್ಬನನ್ನು ಸೇರಿಸಿಕೊಂಡ್ರೆ ನಂಬುವುದು ಹೇಗೆ ಅಂತ ಹೇಳಿಕೊಂಡು ಬಹಳ ಚಂದವಾಗಿ ಭೀಷ್ಮರು ತುಂಬ ಆಯಾಮಗಳಲ್ಲಿ ಕೆಲವು ಮಿತ್ರನ ಲಕ್ಷಣಗಳನ್ನು ಹೇಳಿದರು. ಇನ್ನೊಂದು 3-4 ವಿಶೇಷವಾದ ಚಿಂತನೆಗಳನ್ನು ಕೊಡ್ತಾರೆ, ತುಂಬ ಸುಲಭವಾಗಿ ತುಂಬ ಸಲೀಸಾಗಿ. ಆದರೆ ಅದನ್ನು ಪ್ರಾಯೋಗಿಕವಾಗಿ ನಾವು ನೋಡುವುದು ಕಷ್ಟ. ಕೆಲವೊಮ್ಮೆ ಅವ್ರು ಹೇಳ್ತಾರೆ, ಎಷ್ಟು ವೃದ್ಧ್ಯಾ ನ ತಪ್ಪ್ಯೇತ ಕ್ಷಯೇ ದೀನತರೋ ಭವೇತ್. ಯಾವೊಬ್ಬನ ಈಗ ರಾಜನ ಅಂತ ಇಟ್ಕೊಳ್ಳಿ, ನಿನ್ನದ್ದೇ ಅಂತ ಇಟ್ಕೊಳ್ಳು ಧರ್ಮರಾಜನಿಗೆ. ನಿನ್ನ ಅಭಿವೃದ್ಧಿಯನ್ನು ಕಂಡು ಯಾರು ಸಂಕಟ ಪಡುವುದಿಲ್ಲ, ನಿನಗೆ ತೊಂದರೆ ಆದ ಯಾರು ತುಂಬ ಕಷ್ಟಪಡ್ತಾನೆ, ದುಃಖ ಅನುಭವಿಸ್ತಾನೆ, ಅಯ್ಯೋ ಪಾಪ ಅಂತಾನೆ, ಅಂಥವನನ್ನು ನಂಬಬಹುದು. ಏತದ್ ಉತ್ತಮ ಮಿತ್ರಸ್ಯ ನಿಮಿತ್ತಂ ಅಭಿಚಕ್ಷತ್. ಇದು ಉತ್ತಮ ಮಿತ್ರನ ಲಕ್ಷಣ ಹೀಗೆ, ಅವನಿಗೆ ಫ್ರೆಂಡ್, ಮಿತ್ರ ಅಂದ್ರೆ ಫ್ರೆಂಡ್, ಅವನಿಗೆ ತನಗೆ ಬೇಕಾದವರ ಏಳಿಗೆಯನ್ನು ಕಂಡಾಗ ಅಸೂಯಾಗುವುದಿಲ್ಲ, ಅವರು ತೊಂದರೆಯಲ್ಲಿ ಇದ್ದಾಗ ಅವನಿಗೆ ನೋವು ಸಂಕಟ ಆಗ್ತದೆ. ಹೀಗಿದ್ರೆ ಅವನು ಒಳ್ಳೆ ಮಿತ್ರ ಅಂತ ಅರ್ಥ. ನೀವೇ ಯೋಚನೆ ಮಾಡಿಕೊಳ್ಳಿ. ಅಂದರೆ ಇದು ಇಂಥದ್ದು ಸಾಧಾರಣ ಧರ್ಮಗಳು ವ್ಯಾವಹಾರಿಕವಾಗಿ ಸಾಮಾಜಿಕವಾಗಿ ನಮಗೆ ನೋಡಲಿಕ್ಕೆ ಸಿಗ್ತದೆ. ನಾವು ನಮ್ಮ ನಮ್ಮ ಮಿತ್ರರನ್ನೇ ನಾವು ಕೆಲವೊಮ್ಮೆ ಊಹಿಸಿಕೊಳ್ಳಬಹುದು ಹೇಗಿರುತ್ತಾರೆ ಅಂತ. ನಮ್ಮ ಅಭಿವೃದ್ಧಿ, ಏಳಿಗೆ, ಶೈನಿಂಗ್ ಯಾರಿಗದು ಇಷ್ಟ ಆಗುವುದಿಲ್ಲ ಅಂತವನು ನಮ್ಮ ಮಿತ್ರ ಅಲ್ಲ. ಯಾರು ನಮ್ಮ ತೊಂದರೆ ಇದ್ದಾಗ ಸಹಾಯಕ್ಕೆ ಬರ್ತಾರೆ, ಅಯ್ಯೋ ಪಾಪ ಸಹಾಯ ಮಾಡದಿದ್ರು ಅಯ್ಯೋ ಪಾಪ ಅನಿಸ್ತದೆ ಅಂತವರು ನಮ್ಮ ಮಿತ್ರರಾಗಿರುತ್ತಾರೆ. ಸಂಕಟಪಟ್ಟಾಗ ಹಾಗೆ ಆಗಬೇಕು ಅಂತ ಹೇಳುವವ, ಬೆಳೆದು ನಿಂತಾಗ ಹಲಬುವವ, ಯಾವತ್ತು ವೈರಿ. ಅದು ಬಂಧುಗಳಲ್ಲೇ ಇರಲಿ, ಮನೆ ಮಂದಿಗಳೇ ಆಗಿರಲಿ, ಅದರಿಂದ ಮಿತ್ರನ ಕೆಲವು ಲಕ್ಷಣ ಇದು ಸಹಜ. ಇದನ್ನು ಬೂಟಾಟಿಕೆಯಾಗಿ ನಾಟಕೀಯವಾಗಿ ಮಾಡಲಿಕ್ಕೆ ಬರುವುದಿಲ್ಲ. ನೋಡಿ ಧೃತರಾಷ್ಟ್ರ, ಬಹಳ ಹಿಂದಿನ ಒಂದು ಕತೆ, ವಿದುರ ಹೇಳಿಬಿಟ್ಟ ವರ್ಧಂತೆ ಕುರವಹ ಅಂತ ಹೇಳಿಕೊಂಡು. ಕುರುಗಳು ಅಂದ್ರೆ ಈಗ ತಾನೇ ಕೌರವಾದಿಗಳೆಲ್ಲ ಅಂದ್ರೆ ದುರ್ಯೋಧನಾದಿಗಳೆಲ್ಲ ಪಾಂಚಾಲಕ್ಕೆ ದ್ರೌಪದಿ ಸ್ವಯಂವರಕ್ಕೆ ಅಂತ ಹೋಗಿದ್ದಾರೆ, ಅದು ಧೃತರಾಷ್ಟ್ರನಿಗೆ ಗೊತ್ತುಂಟು. ಆ ಬಳಿಕ ಆದ ಕತೆ ಅದು. ಧೃತರಾಷ್ಟ್ರ ಹೇಳಿಬಿಟ್ರು ಕುರುಗಳು, ಧೃತರಾಷ್ಟ್ರ ಹೇಳಿದ್ರು ವಿದುರ, ಕುರುಗಳು ಮೆರೆದಿದ್ದಾರೆ ಮಾರಾಯ ಅಂತ. ಭಾರಿ ಖುಷಿ ಆಯ್ತು ಅವನಿಗೆ, ಹಾ ಒಳ್ಳೇದಾಯ್ತು ಒಳ್ಳೇದಾಯ್ತು ಅಂತಾನೆ. ಬರ್ಲಿಕ್ಕೆ ಹೇಳು ದುರ್ಯೋಧನನನ್ನು ದ್ರೌಪದಿಯನ್ನು ಅಂತ ಹೇಳ್ತಾನೆ ತಾನು. ಅಂದ್ರೆ ಅವನಿಗೆ ಕಣ್ಣು ಕಾಣದಿಲ್ಲಲ್ಲ, ಹೇಗೂ ತನ್ನೆಡೆಗೆ ಬಂದ್ರೆ ತಾನು ಅವರಿಗೆ ಸನ್ಮಾನ ಮಾಡ್ತೇನೆ ಗೌರವಿಸ್ತೇನೆ ತನ್ನ ಸೊಸೆ ಅಂತ ಹೇಳಿಕೊಂಡು ನಮ್ಮ ತಲೆಯಲ್ಲಿ ಕೇಳಿಕೊಂಡಿದ್ದಾನೆ. ಭಾರಿ ಜೋರಿನವಳು ದ್ರೌಪದಿ ಅಂತ ಹೇಳಿಕೊಂಡೆಲ್ಲ ಎಲ್ಲ ರಾಜರು ಬರ್ತಾರೆ ಸ್ವಯಂವರ ಅಂತ, ಜೋರು ಸ್ವಯಂವರ ಅಂತ ಗೆದ್ದ ದುರ್ಯೋಧನ ತಿಳ್ಕೊಂಡು ಕರ್ಣ ಇರ್ಲಿಕ್ಕೆ ಹೋಗಿ
ಅವನು ಹೊಡೆದ ಹುಡುಗಿಯನ್ನು ತಿಳ್ಕೊಂಡು ಧೃತರಾಷ್ಟ್ರ ಅಲ್ಲಿವರೆಗೆ ಹೋಗಿ ಬರ್ಲಿಕ್ಕೆ ಹೇಳು ಅವರನ್ನು ಮದುಮಗ ಮದುಮಗಳನ್ನು ಅಂತ ಶುರು ಮಾಡಿದ ಗೆರೆ. ಆಗ ವಿದುರ ಹೇಳ್ತಾನೆ, ವರ್ಧಂತೈತಿ ಸಾಮಾನ್ಯಾತ್ ನಮನ್ಯತಾಹ ತವಾತ್ಮಜಾನ್, ನಾನು ಕುರುಗಳು ಮೆರೆದರು ಅಂತ ಹೇಳಿದ್ದು ಸಮ ಅಂತ ಹೇಳಿದ ತಕ್ಷಣ ಕುರುಗಳು ಅಂದ್ರೆ ನಿನ್ನ ಮಕ್ಕಳು ಮಾತ್ರ ಆಗ್ಬೇಕೇನು ಅಂದ್ರೆ ಆಗ ಪಾಂಡವರು ಸತ್ತಾಯ್ತು ಅಂತ ಲೆಕ್ಕ. ವಾರಣಾವಧಿಯಿಂದ ಹೊರಟದ್ದು ಕತೆ, ಅಲ್ಲಿಂದ ಏಕಚಕ್ರ ನಗರದಿಂದ ಬಕಾಸುರ ಸಂಹಾರದಿಂದ ಅವರಲ್ಲಿ ಬಂದ ಕತೆ, ಅದು ಯಾರಿಗೂ ಗೊತ್ತಿಲ್ಲ. ವಿದುರ ಇಲ್ಲಿ ಹೇಳಿದ್ದು ಮೆರೆದದ್ದು ನೋಡಿ, ಸಿಕ್ಕಿದ್ದು ಪಾಂಡವರಿಗೆ ಹುಡುಕಿಂದು ಗೊತ್ತಾಗಿ, ಆದರೂ ತಮ್ಮ ವಂಶವೇ ಅಲ್ವಾ. ಅದಕ್ಕೆ ಒಂದು ಗಮ್ಮತ್ತಲ್ಲಿ ಬೇಕು ಅಂತಲೇ ಕುರುಗಳು ಬೇಕು ಅಂದ್ರೆ ಶಬ್ದ ಸಾಮಾನ್ಯ ಶಬ್ದ ಹಾಕಿದ್ದೆ. ಕುರುಗಳು ಅಂದ ತಕ್ಷಣ ಪಾಂಡವರಲ್ಲೇ ಯಾರು ಹೇಳಿದ್ದು, ಕುರು ವಂಶ ಅಷ್ಟು ದೊಡ್ಡದಲ್ವ, ಮೊದಲ ಬಂದದ್ದಲ್ಲ ಕುರು, ಫೇಮಸ್ ಅವ, ಕುರುಕ್ಷೇತ್ರ ಮಾಡಿದವ. ಆಗ ಏನಾಯ್ತು, ಹೌದಾ ನನ್ನ ಮಕ್ಕಳಲ್ವಾ ಪಾಂಡವರ ಅಂತ ಅವನೊಮ್ಮೆ ಗಾಬರಿಯಾಗಿ ಕೇಳಬೇಕಾಗಿ, ಅಯ್ಯೋ ಹೇಳಿತಾನು, ಅಯ್ಯೋ ಹೇಸಿಗೆ ಮಾಡಿಕೊಂಡೆ, ಸಂಕಟ ಪಟ್ಟೆ ಆಗ್ಬೇಕಲ್ಲ, ಅದಕ್ಕೆ ಏನ್ ಮಾಡಿದೀವ, ಅದನ್ನು ತೋರಿಸಿಕೊಡ್ಲಿಲ್ಲ ಧೃತರಾಷ್ಟ್ರ. ಅಕಾರ ಛಾದನಾರ್ಥಾಯ, ಗೊತ್ತಾಗದಿರ್ಬೇಕು, ಹೌದೌದು ಒಳ್ಳೆದಾಯ್ತು ಒಳ್ಳೆದಾಯ್ತು, ಬರ್ಲಿಕ್ಕೆ ಮತ್ತೆ ಮುಂದುವರಿಸಿ ಅವರನ್ನು ಪಾಂಡವರು ಅಂತ ಹೇಳಿ, ತನ್ನೊಳಗೆ ಕಿಲುಬಾದದ್ದನ್ನು ಗೊತ್ತಾಗಬಾರದು ಅಂತ ಹೇಳಿ ಬಾಯಲ್ಲಿ ಮೋರೆಯಲ್ಲಿ ಎಲ್ಲ ಅದನ್ನು, ಅವನಿಗೆ ಕಣ್ಣಿಲ್ಲ ಕಾಣಲಿಲ್ಲ ಹೇಳಿ, ಉಳಿದವರಿಗೆ ಕಾಣುದಿಲ್ಲ ಎದುರು ಕೂತ್ರ ಏನ್ ಮಾಡಿದವ ಅಂತ. ಅಕಾರ ಛದನಾರ್ಥಾಯ ಅಂತ ಕತೆ ಹೇಳುವಾಗ ಅವನು ತನ್ನ ಕಸಿವಿಸಿಯನ್ನು ಮುಚ್ಚಿಕೊಂಡು ನಾಟಕೀಯವಾಗಿ ಮಾಡಿಕೊಂಡು, ಹಾ ಹೌದ ಹೌದ ಆಗ್ಲಿ ಆಗ್ಲಿ ಒಳ್ಳೆದೊಳ್ಳೆದು ಭೇಷ್ ಭೇಷ್ ಅಂತ ಹೇಳಿದ ಅಂತ ಹೇಳಿ ಉಲ್ಲೇಖ ಮಾಡುತ್ತಾರೆ. ಹೀಗೆ ಇಂಥದ್ದು ಯುವ ಮಿತ್ರ ಅಲ್ಲ, ಒಬ್ಬ ವ್ಯಕ್ತಿಯ ಏಳಿಗೆಯನ್ನು, ತನಗೆ ಗೊತ್ತಿರುವ ಪರಿಚಯದವನ ಏಳಿಗೆಯನ್ನು ಮೆಚ್ಚುವವ ಅವ ಮಿತ್ರ. ಅವನಿಗೆ ಸಂಕಟ ಆದಾಗ ದುಃಖ ಪಡುವವ ಅವ ಮಿತ್ರ. ಧೃತರಾಷ್ಟ್ರ ನೋಡಿ, ಪಾಂಡವರ ಏಳಿಗೆಯನ್ನು ಕಂಡು ಹಲುಬಿದ, ಅವರ ಸಂಕಟವನ್ನು ನೋಡಿ ಖುಷಿಪಟ್ಟ, ಎಂತ ದುಷ್ಟ. ಇದನ್ನೆಲ್ಲ ಗಮನಿಸಿಯೇ ಬಹಳ ಚಂದವಾಗಿ ಭೀಷ್ಮರು ಸಾಮಾನ್ಯ ಲಕ್ಷಣ ಹೇಳಿ, ನಾವು ಯಾವತ್ತು ಎಲ್ಲಿಯೂ ಯಾರನ್ನೂ ನೋಡ್ಲಿಕ್ಕೆ ಬರ್ತದೆ, ಹೇಗಿದ್ರು ನೋಡ್ಲಿಕ್ಕೆ ಆಗ್ತದೆ, ಅನುಕೂಲ ಅನಿಸ್ತದೆ, ನಾವು ಮಿತ್ರರಾಗಿರ್ತೇವೆ. ಯಾವಾಗ ಆಗ್ತೇವೆ, ಈ ಆಧಿಕಾರಿಕವಾಗಿ ನೋಡಿಕೊಂಡಾಗ ರಾಜರಾಜರೆಲ್ಲ ಮಿತ್ರರಾಗ್ತಾರೆ, ಮಂತ್ರಿ ಮಂತ್ರಿಗಳೆಲ್ಲ ಒಟ್ಟಾಗುವುದುಂಟು. ಯಾವಾಗ ಅಂದ್ರೆ ಮುಂದೇನು ಕತೆ ಗೊತ್ತಿಲ್ಲದಿದ್ದಾಗ, ಮುಂದಿನ ಕತೆ ಏನಾಗುತ್ತೆ ಅಂತ ಗೊತ್ತಿಲ್ಲದಿದ್ದಾಗ ಒಟ್ಟಾಗ್ತೇವೆ. ಅದೇ ಮುಂದೆ ಆ ಏನಾಗುತ್ತೆ ಅಂತ ಆಗಿಬಿಟ್ಟ ದಿನ ಎಲ್ಲಿ ಆಗುತ್ತೆ ಏನಾಗುತ್ತೆ ಅಂತ ಮತ್ತೆ ನಾವು ಆಯ್ಕೆಗಳನ್ನು ಹುಡುಕ್ತೇವೆ ಸ್ವಾರ್ಥಕ್ಕಾಗಿ, ಅದು ಮಿತ್ರನ ಲಕ್ಷಣ ಅಲ್ಲ. ಹೀಗೆ ಒಂದೆರಡು ಮುಖಗಳಿಂದ ಋತ್ವಿಗ್ವ ಅವನು ಹೇಳ್ತಾನೆ ಬಹಳ ಚಂದವಾಗಿ, ಯಾರನ್ನಾದ್ರೂ ನಂಬಬಹುದು ಅಂತ ಹೇಳಲಿಕ್ಕೋಸ್ಕರ ಹೇಗಿರ್ಬೇಕು, ಅವರನ್ನ ಎಲ್ಲಿಟ್ಕೊಳ್ಬೇಕು ಅಂತ. ಋತ್ವಿಗ್ವ ಯದಿವಾಚಾರ್ಯ ಸಕಾವ, ಗೆಳೆಯನಾಗಿರ್ಲಿ, ಅತ್ಯಂತ ಸತ್ಕೃತ, ತುಂಬಾ ಇಷ್ಟನಾದವ, ಅಥವಾ ಪುರೋಹಿತನೇ ಆಗಲಿ ಅಥವಾ ಆಚಾರ್ಯನೇ ಆಗಲಿ, ನಮಗೆ ಯಾರು ಚೆನ್ನಾಗಿ ಅರ್ಥಾದವ ಮಿತ್ರ ಅಂತ ಇರ್ತಾನೆ ಅವನನ್ನು ಗೃಹೇ ವಸೇತ್, ಅವನನ್ನು ಮನೆಯಲ್ಲಿ ಇಟ್ಕೊಳ್ಬೇಕು. ಯಾಕೆಂದ್ರೆ ಅವನು ಅಮಾತ್ಯ ಅಂತ ಅರ್ಥ, ಅಮಾತ್ಯಸ್ಥೇ, ಅಮಾತ್ಯ ನೋಡಿ, ಅಮಾತ್ಯ ಅಂದ ತಕ್ಷಣ ಅದಕ್ಕೊಂದು ಜಾತಿ, ಅದಕ್ಕೊಂದು ವರ್ಣ, ಅದಕ್ಕೊಂದು ವ್ಯವಸ್ಥೆ ಅಂತ ಇಲ್ಲ. ಅಮ ಅಂದ್ರೆ ಸಹ ಅಂತ, ಒಟ್ಟಿಗೆ ಅಂತ ಅರ್ಥ, ಇರುವವನು ಅಂತ. ಒಟ್ಟಿಗೆ ಇರುವವನು ಯಾರೂ ಆಗ್ಬೋದು, ಒಟ್ಟು ವಿಶ್ವಾಸದವರು ಇರಬೇಕು. ಅವನು ಒಳ್ಳೆ ಅವನಿಂದ ಸೇವಸ್ಯಾತ್ ಪರಮ ಪೂಜಿತ ಅಂತ, ಅವನ ನೀನು ಚೆನ್ನಾಗಿ ಗೌರವವನ್ನು ಕೊಟ್ಟುಕೊಂಡು ಇಟ್ಟುಕೊಂಡಿರಬೇಕು. ಈ ರೀತಿಯಾದವನು ಯಾರು ಇರಬಹುದು, ಆದರೆ ಅಂತ ಗುಣಲಕ್ಷಣ ಅವನೇ ಇರಬೇಕು. ಯನ್ಮನ್ಯೇತ ಮಮಾಭಾವಾತ್ ಅಸ್ಯಾಭಾವ ಭವೇದಿತ್. ನೋಡಿ ಇನ್ನೊಂದು ಮುಖ್ಯ ಹೇಳುತ್ತಾನೆ, ನಾನು ಒಂದೊಮ್ಮೆ ಅವನಿಗೆ ಸಿಗದಿದ್ರೆ, ಇಲ್ಲದಿದ್ರೆ, ಬಾರದಿದ್ರೆ, ಹೇಳದಿದ್ರೆ, ಅವನು ತಾನೇ ಇಲ್ಲ ಅಂತ ತಿಳ್ಕೊಳ್ಳುತ್ತಾನೆ ಅಂತ ಇದ್ರೆ ಅಂತವನು ಮಿತ್ರ ಸರ್. ಒಬ್ಬ ಗೆಳೆಯ ಅವನು ತಾನು ಬರದೇ ಇದ್ರೆ, ಇಲ್ಲದಿದ್ರೆ, ಹೇಳದಿದ್ರೆ, ಕಾಣದಿದ್ರೆ, ಮಗದೊಬ್ಬನಿಗೆ ಸಂಕಟ ಆಗ್ತದೆ ಅಂತಾದ್ರೆ ಅವನು ನಿಜವಾಗಿ ಮಿತ್ರ. ಹಾಗೆ ತಿಳ್ಕೊಳ್ಬೇಕು, ನನ್ನ ಆಬ್ಸೆನ್ಸಿನಿಂದ ಅವನಿಗೆ ಅನ್ಯಾಯ ಆಗುತ್ತೆ ಎಂದು ಯಾರು ತಿಳ್ಕೊಳ್ಳುತ್ತಾನೆ ಅವನು ಯೋಗ್ಯ ಮಿತ್ರ. ತಸ್ಮಿನ್ ಗುರುವೀತ ವಿಶ್ವಾಸಂ ಯಥಾ ಪಿತರಿ, ಅಪ್ಪನ ಮೇಲೆ ವಿಶ್ವಾಸ ಮಾಡುವಷ್ಟು ವಿಶ್ವಾಸವನ್ನು ಅವನಲ್ಲಿ ಮಾಡಲಿಕ್ಕೆ ಬರುತ್ತೆ. ಯಾಕೆ, ಅವನು ಸಹಜವಾಗಿ ತಿಳ್ಕೊಳ್ಳುತ್ತಾನೆ ನನ್ನಿಂದಲೇ ಅವನ ಅಸ್ತಿತ್ವ, ನಾನು ಬೇಕೆ ಅವನಿಗೆ, ನಾನಿಲ್ಲ ಅಂತಾದ್ರೆ ಅವನಿಗೆ ಕಷ್ಟ ಆಗ್ತದೆ ಅನ್ನುವ ಫೀಲಿಂಗ್ ಬಂದವನು ನಿಜವಾಗಿ ತನ್ನ ಫ್ರೆಂಡ್ಶಿಪ್ ಅನ್ನು ಪೂರ್ತಿ ಕೊಡುತ್ತಾನೆ.
ಏ ಪರವಾಗಿಲ್ಲ ಮಾರೆ, ನಾನು ಹೋಗದಿದ್ದು ನಾನು ಇಲ್ಲ ಅಂತಾದ್ರೆ ಅವನಿಗೆ ಬೇರೆ ಜನ ಉಂಟು ಮಾಡಿಕೊಳ್ಳುತ್ತಾನೆ ಅಂತ ಹೇಳಿದ್ರೆ, ಅವನು ತನ್ನ ಮೈತ್ರಿಯನ್ನು ಕಳಪೆ ಮಟ್ಟದಲ್ಲಿ ಇಟ್ಕೊಂಡಿದ್ದಾನೆ ಅಂತ ಅರ್ಥ. ಪ್ರೋಗ್ರೆಸಿವ್ ಆಗಿಲ್ಲ ಅದು, ಎಲ್ಲಾ ಹೆಚ್ಚು ಕಡೆಯಲ್ಲಿ ಹೀಗೇ ಇರೋದು ಪ್ರತಿಯೊಬ್ಬರಾಗಿ. ಪರವಾಗಿಲ್ಲ, ನಾನು ಅವನಿಗೊಬ್ಬ ಮಿತ್ರ, ನಾನು ಬರದಿದ್ರು, ನಾನು ಇಲ್ಲದಿದ್ರು, ನಾನು ಹೇಳದಿದ್ರು, ನಾನು ಕೊಡದಿದ್ರು ನಡೀತದೆ ಅವನಿಗೆ. ತುಂಬಾ ಜನ ಮಿತ್ರ ಇರ್ತಾರೆ, ಅದು ಸರಿಯೇ ವಿಷಯ ಹೌದು. ಇವನು ಹೋಗದಿದ್ರು ಕೆಲಸ ಏನು ನಿಲ್ಲುವುದಿಲ್ಲ, ಆದ್ರೆ ಇವನ ಮೈತ್ರಿಯ ಪರ್ಸೆಂಟೇಜ್ ಕಮ್ಮಿ ಇದೆ ಅಂತ ಅರ್ಥ. ಯಾವನೊಬ್ಬ ನಾನು ಹೋಗ್ಲೇಬೇಕು ಅಂತ ನನ್ನಿಂದಾಗಿ ಅವನಿಗೆ ಇಷ್ಟ ಇದೆ ಅಂತ ಒಪ್ಪಿಕೊಳ್ಳುತ್ತಾನೆ, ಅವನು ನಿಜವಾಗಿ ತನ್ನ ಮೈತ್ರಿಯನ್ನು ಊರ್ಜಿತಗೊಳಿಸಿದ್ದಾನೆ ಅಂತ ಅರ್ಥ. ಇದು ಲಕ್ಷಣದ ವ್ಯವಸ್ಥೆ. ತಮ್ ಶಕ್ತಿಯ ವರ್ತಮಾನಂಚ ಸರ್ವತಃ ಪರಿಬ್ರಹ್ಮಯೇತ್, ಯಾರನ್ನು ನಿತ್ಯಂ ಕ್ಷತಾದ್ ವಾರಯತ್ ಯೋ ಧರ್ಮೇಶು ಬಿಚ ಕರ್ಮಸ್. ಒಬ್ಬ ವ್ಯಕ್ತಿಗೆ ಬೇಕಾದ್ರೆ ರಾಜನಿಗೆ ಧರ್ಮರಾಜನಿಗೆ ಇಟ್ಟುಕೊಳ್ಳುವ ಹೇಳಿಕೊಂಡಾಗ ಅರ್ಥ ಮಾಡ್ಲಿಕ್ಕೆ ನಮಗೊಬ್ಬ ಬೇಕಲ್ಲ. ಅವನಿಗೆ ಆಗುವಾಗ ತೊಂದರೆಯಿಂದ ಯಾರು ರಕ್ಷಣೆ ಮಾಡುತ್ತಾನೆ ಮುಖ್ಯವಾಗಿ, ಅದು ರಕ್ಷಣೆಯ ಕ್ರಮ. ಯೋ ಧರ್ಮೇಶ್ವಪಿ ಕರ್ಮಸು ವರ್ತಮಾನ, ಅವನು ಒಳ್ಳೆ ಕೆಲಸದಲ್ಲಿ ಯಾವಾಗಲೇ ಅಲ್ಲಿ ಸೇರಿಕೊಳ್ಳುತ್ತಾನೆ ಅಂತ ಮಿತ್ರನನ್ನು ಆದಷ್ಟು ನಾವು ಪರಿಬ್ರಹ್ಮಯ್ಯದು ಬೆಂಬಲಿಸಬೇಕು. ಯಾವ ಮಿತ್ರನನ್ನು ಬೆಂಬಲಿಸಬೇಕು ಕೇಳಿದ್ರೆ, ಯಾರು ಅವನು ಮಿತ್ರ ಕೇಳಿದ್ರೆ, ನಮಗೆ ತೊಂದರೆಯಿಂದ ನಮ್ಮನ್ನು ಪಾರು ಮಾಡುವವನು ಬೇಕು ಆಪತ್ತಿನಿಂದ, ಹೆಚ್ಚು ಕಡಿಮೆ ಆದಾಗ ನಮ್ಮ ಸಂಕಟದಿಂದ. ಅಷ್ಟೇ ಅಲ್ಲದೆ ವಿಶೇಷವಾಗಿ ಏನು ಕೇಳಿದ್ರೆ, ನಮ್ಮ ಒಳ್ಳೆ ಕೆಲಸಗಳಲ್ಲೆಲ್ಲ ಸೇರಿಕೊಳ್ಬೇಕು ಅವನು. ತೊಂದರೆಯಾದಾಗ ತಪ್ಪಿಸಿ ಬಂದಿದ್ದೇನೆ, ಇನ್ನು ತೊಂದರೆ ಅಲ್ಲ, ಅವ್ರು ಮಾಡಿಕೊಳ್ತಾರೆ, ಮಾಡಿಕೊಳ್ಳುವುದಿಲ್ಲ, ಅವ್ರು ಮಾಡಿಕೊಳ್ಳುವುದರಲ್ಲಿ ನಾನು ಸೇರಿರ್ತೇನೆ. ಆಗ್ಲಿ, ಹೆಚ್ಚಿನವರಲ್ಲಿ ಒಳ್ಳೆ ಕೆಲಸದಲ್ಲಿ ಬಂದು ಸೇರುವುದಿಲ್ಲ, ಮುಜುಗುರು ಆಗುತ್ತೆ ಅವರಿಗೆ. ಮುಜುಗರಾಗುತ್ತೆ ಎನ್ನುವುದು ಮಿತ್ರನಿಗಿಲ್ಲ ಆ ಲಕ್ಷಣ, ಮಿತ್ರ ಮುಜುಗರ ಮಾಡಿಕೊಳ್ಳುವುದಿಲ್ಲ. ಆದ್ರಿಂದ ಕೆಲವರೆಲ್ಲ ಕೆಲವರ ಕಾರ್ಯಕ್ರಮಗಳಲ್ಲಿ ಸಂಬಂಧ ಪಡೆದವರು, ಸಂಬಂಧ ಅಂದ್ರೆ ಬಂಧುಗಳಾಗದವರು, ತುಂಬಾ ಓಡಾಡ್ತಿರ್ತಾರೆ. ಆ ಹೆಚ್ಚಿನವರಿಗೆಲ್ಲ ಯೋಚನೆ ಬರ್ತದೆ, ಇವನೆಂತ, ಇವನ್ ಯಾರು, ಏನು ಅಂತ. ಅದಕ್ಕಾಗ ಕೆಲವರು ಹೇಳ್ತಾರೆ, ಅದು ಅವನ್ ಫ್ರೆಂಡ್, ಯಾವಾಗ್ಲೂ ಆಗಿ ಅವನ್ ಎಲ್ಲದ್ರಲ್ಲಿ ಇದ್ದಾನೆ ಅಂತ. ಅದು ಮಿತ್ರ, ಎಲ್ಲದ್ರಲ್ಲಿ ಇದ್ದಾನೆ ಹೇಳ್ತಾರಲ್ಲ, ಎಂತದ್ದಕ್ಕೂ ಇರ್ತಾನವ, ಅವ ಮಿತ್ರ. ಯಾವುದಕ್ಕೂ ಬರುವವನು ಭೀಷ್ಮರು ಹೇಳೋ ರೀತಿ, ತೊಂದರೆ ಬಂದಾಗ ಕಾಪಾಡ್ತಾನೆ ಎನ್ನುವುದು ಸತ್ಯ. ಸಹಾಯ ಮಾಡಬೇಕು ಅಂತ ಕೆಲವರಿಗೆ ಹಾರ್ಡ್ಲಿ ಇರ್ತದೆ, ಬಿಟ್ಟುಕೊಡುವುದಿಲ್ಲ ಕೆಲವು ಫ್ರೆಂಡ್ಶಿಪ್ಗಳಲ್ಲಿ. ಆದ್ರೆ ಇನ್ನೊಂದೆಂತ ಗೊತ್ತುಂಟ, ಅವರು ಎಲ್ಲ ಕೆಲಸದಲ್ಲಿ ಹಾಜರಾಗುವುದಿಲ್ಲ. ಭೀಷ್ಮರು ಹೇಳ್ತಾರೆ, ಯೋ ಧರ್ಮೇಶ್ವಪಿ ಕರ್ಮಸು ಅಂತಾರೆ, ಧರ್ಮಕರ್ಮಗಳಲ್ಲಿ ಅಂತಾರೆ, ಬೇರೆ ಸಾಮಾಜಿಕ ಅಲ್ಲ. ಧರ್ಮದ ಕೆಲಸದಲ್ಲಿ ಒಟ್ಟಾಗಿದ್ರೆ ಅವನಿಗೆ ಧಾರ್ಮಿಕವಾದ ಭೂಮಿಕೆ ಇದೆ ಅಂತ ಅರ್ಥ. ರಾಜನನ್ನು ಧರ್ಮದಲ್ಲಿ ಎಳಿತಾನೆ, ಮತ್ತೆ ರಾಜನನ್ನು ಧರ್ಮದಲ್ಲಿದ್ದಾಗ ತಪ್ಪಾದ್ರೆ ಹೇಳತ್ತ, ಅಬ್ಸರ್ವೇಷನ್ ಇರ್ತದೆ, ಮತ್ತೆ ಯಾರಿಗೂ ಅಷ್ಟು ಸಲುಗೆ ಇರುವುದಿಲ್ಲ. ಇದೆಲ್ಲ ಬೇಕು ಅಂತ ಭೀಷ್ಮರು ಹೇಳುದು, ಖಾಲಿ ಕರ್ಮ ಹೇಳುವುದಿಲ್ಲ. ಎಲ್ಲ ಕೆಲಸದಲ್ಲಿ ರಾಜರ ಕೆಲಸದಲ್ಲಿ ಒಟ್ಟಿರುವ ರಾಜರ ಕೆಲಸ ಎಂತ ಕರ್ಮ ಒಟ್ಟಿರುವುದು. ರಾಜರ ಧರ್ಮಕರ್ಮದಲ್ಲಿ ಯಾರು ಹೆಗಲು ಕೊಡ್ತಾನೆ ಅವನು ನಿಜವಾಗಿ ಆಗ್ತದೆ. ಅಂತವನನ್ನು ಭಾರಿ ಚೆನ್ನಾಗಿ ನೋಡಿಕೊಳ್ಬೇಕು ಹೇಳ್ತಾರೆ. ಮತ್ತೆ ಇನ್ನು ಇದೇ ಮುಖವನ್ನು ಮತ್ತೊಮ್ಮೆ ಹೇಳುತ್ತಾರೆ ಭೀಷ್ಮನ್ ಇನ್ನೊಂದು ರೀತಿಯಿಂದ, ಕ್ಷತಾದ್ವೀತಂ ವಿಜಾನೀಯಾತ್ ಉತ್ತಮ ಮಿತ್ರ ಲಕ್ಷಣ. ಯಾರಿಗಾದರೂ ತೊಂದರೆ ಆಗ್ತದೆ ಅಂತ ಹೇಳಿದ್ರೆ ಅವನು ಭಾರಿ ಅಲ್ಲಿಂದ ತಪ್ಪಿಸಿಕೊಳ್ತಾನೆ ಅಂದ್ರೆ ಅವನು ನಿಜವಾಗಿ ಉತ್ತಮ ಮಿತ್ರ ಅಂತ ಅರ್ಥ. ರಾಜನಿಗೆ ತೊಂದರೆ ಆಗ್ತದೆ ಅಂದ್ರೆ ದ್ರಿವಿನಿ ಹೆದರಿಕೆ. ಹಾಗಿದ್ರೆ ಧರ್ಮರಾಜನ ಹೇಳ್ತಾನೆ, ಅವನು ನಿನ್ನ ಮಿತ್ರ ಒಳ್ಳೆಯವ, ಉತ್ತಮ ಮಿತ್ರ ಅಂತ ಅರ್ಥ. ಮತ್ತೆ ಯೋಯಸ್ಯ ಕ್ಷಯಮಿಚ್ಛಂತಿ ತೇ ತಸ್ಯ ನಿಪವಸ್ಮೃತ. ಅವನಿಗೆ ಪೆಟ್ಟು ಬೀಳ್ಬೇಕು, ಅವನು ಹಾಳಾಗಿ ಹೋಗಿ ಅವನು ಸಾಯ್ಬೇಕು ಅಂತ ಯಾರು ಯೋಚನೆ ಮಾಡ್ತಾನೆ, ಅವನು ನಿಜವಾಗಿ ದುಷ್ಟನೆ, ಅವನು ರಿಪುವೆ, ಶತ್ರುವೆ. ಮತ್ತೊಬ್ಬನ ಏಳಿಗೆಯನ್ನು ಬಯಸದವನು ಇದ್ರೆ ಉಂಟಲ್ಲ, ಅದು ಖಂಡಿತವಾಗಿ ಅವನು ನಮಗೆ ರಿಪು ಅಂತ ಅರ್ಥ, ಶತ್ರು ಅಂತ ಅರ್ಥ, ಪ್ರಶ್ನೆ ಇಲ್ಲ. ಮತ್ತೆ ಇನ್ನೊಬ್ಬನ ದುಃಖ ದುಗುಡಗಳಿಗೆಲ್ಲ ಹೆದರಿಕೊಳ್ಳುವ, ಅಯ್ಯೋ ಆಯ್ತಲ್ಲ ಸಂಕಟ ಅಂತ. ಮತ್ತೆ ಅವರು ಬೆಳೆದು ನಿಂತಾಗ ಅದರ ಬಗ್ಗೆ ಇವನಿಗೆ ಯಾವುದೇ ರೀತಿಯಾದಂತಹ ನೋವಿಲ್ಲ, ಸಂಕಟ ಇಲ್ಲ. ಹಿಂದೆ ಹೇಳಿದ್ದರೆ ಮತ್ತೊಂದು ಮುಖ, ವ್ಯಸನಾತ್ ನಿತ್ಯ ಭೀತೋಯ. ರಾಜನಿಗೇನಾದರೂ ಆದರೆ ಅವಗಡ, ಅವರೇನಾದರೂ ಹೆಚ್ಚು ಕಮ್ಮಿ ಆದರೆ ಸಂಕಟ, ಅದರ ಬಗ್ಗೆ ಯಾವತ್ತೂ ಹೆದರಿಕೊಳ್ಳುವವ, ಆಗಬಾರದಪ್ಪ ದಮ್ಮಯ್ಯ ಒಳ್ಳೇದಾಗಲಿ ಅಂತ ಹೇಳಿಕೊಳ್ಳುವವ, ಹರಕೆ ಹೊತ್ತುಕೊಳ್ಳುವವ. ಅದರ ಬಳಿಕ ಸಮೃದ್ಧಿ ಆಗಿಯೋನ ದುಶ್ಯತ್, ಬೆಳೆದಾಗ ಯಾರ ಮೇಲೆಯೂ ಕಂಪ್ಲೇಂಟ್ ಇಲ್ಲ, ಹೇಳಿಕೊಂಡು ತಿರುಗುವುದಿಲ್ಲ, ಕಮಿಟ್ಮೆಂಟ್ ಇಲ್ಲ, ಸುಮ್ಮನೆ ಕಮೆಂಟ್ರೀಸ್ ಇಲ್ಲ. ಕೆಲವೊಮ್ಮೆ ಯಾರಾದ್ರೂ ಒಳ್ಳೆಯವರಾಗಿದ್ರೆ ಹೆಚ್ಚಿನವರೆಲ್ಲ ಕೇಳುವುದು ಅವರ ಮಿತ್ರರಲ್ಲೇ ಮಾತಾಡುದು,
ಹೇಗೆ ಮಾರಾಯರು ಅವರೆಲ್ಲ ಒಳ್ಳೆದಾದ್ರು, ಅದು ಹೇಗೆ ಅವರಿಗೆಲ್ಲ ಸಂಪತ್ತು ಬಂತು, ಅವರು ಹೇಗೆ ಎಲ್ಲದೆಲ್ಲ ಕೆಲಸ ಮಾಡ್ತಾರೆ ಅಂತ ಅವರಂತ ಡೈರೆಕ್ಟ್ ಕೇಳುದಿಲ್ಲ, ಮಿತ್ರರಲ್ಲಿ ಕೇಳು. ಅದೆಲ್ಲ ಉಂಟಲ್ಲ ಅವರದ್ದು ಮೋಸ ಎಲ್ಲ ಅಂತ ಹೇಳಿಕೊಂಡು ಯಾರು ಇಷ್ಟ ಹೇಳುತ್ತಾನೆ ಅವರು ಕೆಟ್ಟ ಮಿತ್ರ. ಅವರ ಏಳಿಗೆಯಲ್ಲಿ ಸಮೃದ್ಧಿಯಲ್ಲಿ ಯಾವುದೇ ದೋಷವನ್ನು ಹುಡುಕದವ ಒಳ್ಳೆ ಮಿತ್ರ. ಅವ್ರು ಎಲ್ಲಿಯಾದ್ರೂ ಸಂಕಟ ಆಗುದಾದ್ರೆ ಆಗದಂತೆ ಯೋಚನೆ ಮಾಡುವ, ಆದ್ರೆ ಹೆದರಿಕೊಳ್ಳುವವ, ಅಯ್ಯೋ ಪಾಪ ಅಂತ ಹೇಳಿ ಆಗಬಾರದು ಅಂತ ಹೇಳುವವ, ಅವ ನಿಜವಾಗಿ ಒಳ್ಳೆ ಮಿತ್ರ ಇದ್ದಾನೆ. ಯತ್ಯಾ ದೇವಂ ವಿಧಂ ಮಿತ್ರಂ ತದ ಆತ್ಮಸಮಂ ಉಚ್ಯತೆ. ಅವನು ನನ್ನ ಹಾಗೆ ತಿಳ್ಕೊಳ್ಬೇಕಂತೆ. ಅಂತ ರೀತಿಯ ಮಿತ್ರನನ್ನು, ನಮ್ಮ ಒಳ್ಳೆಯದನ್ನು ಬಯಸುವವನನ್ನು, ನಮ್ಮ ಏಳಿಗೆಯಲ್ಲಿ ಯಾವುದೇ ರೀತಿಯಾದ ತಪ್ಪನ್ನು ಹೇಳದವನಿದ್ರೆ ಅಂತ ಮಿತ್ರ, ಅವನು ನಮಗೆ ಸಮವಾದ ಮಿತ್ರ ಅಂತ ಅರ್ಥ. ಎಲ್ಲ ಮಿತ್ರರು ಇವರ ವಿಶ್ವಾಸ ಇದರ ಲಕ್ಷಣ ಎಂತ ಕರ್ಮಕ್ಕೆ ಬಂದದ್ದು ಕೇಳಿದ್ದೆಲ್ಲಿಗೆ ಅಂದ್ರೆ, ಅವನು ಅಮಾತ್ಯನನ್ನು ಮಂತ್ರಿಯನ್ನು ಮಾಡಿಕೊಳ್ಳಿಕ್ಕೆ ಹೇಳಿದ್ರು. ಒಟ್ಟಿಗಿರುವವನು ಬೇಕು ಅಂತೀಗ ಮಾರಾಯ, ಒಟ್ಟಿಗಿರುವವ ಒಳ್ಳೆ ಚಂದ ಇರಬೇಕು ನೋಡಿ. ಭೀಷ್ಮರು ಹೇಳು, ಕೆಲವೊಮ್ಮೆ ನೋಡುವಾಗಲೇ ವಿಕಾರ ಇದ್ದವನನ್ನು ಜನ ಇಷ್ಟಪಡುವುದಿಲ್ಲ. ಅದನ್ನ ರೂಪ ವರ್ಣ ಸ್ವರೂಪೇತ ಲಕ್ಷಣ ಹೇಳುತ್ತ. ರಾಜನ ಜತೆಗಾರ ಹೇಗಿರಬೇಕು ಕೇಳಿದ್ರೆ, ಅವನು ಒಳ್ಳೆ ಮೈಕಟ್ಟಿರಬೇಕು, ಬಣ್ಣ ಚೆನ್ನಾಗಿರಬೇಕು, ಕರಿಕಪ್ಪು ಭರಿ ಕೆಂಪು ಬಿಳ್ಚಿಕೊಂಡವನಾಗಿ ಇದೆಲ್ಲ ಇರುವ, ಒಳ್ಳೆ ಮೈಬಣ್ಣ, ಒಳ್ಳೆ ಆಕಾರ, ಒಳ್ಳೆ ಸ್ವರ. ಮತ್ತೆ ಕೀಚಲು ಸ್ವರದವನು ರಾಜನ ಪಕ್ಕದ ಮಾತಾಡುವವನಾದ್ರೆ ಅವ ರಾಜನ ಹತ್ತಿರದಲ್ಲಿ ಬಂದವರೆಲ್ಲ ಎದುರು ಓಡಿಯ. ಸ್ವರ ಒಳ್ಳೆಯವನು ಇರಬೇಕು, ಬಣ್ಣ ಚೆನ್ನಾಗಿರಬೇಕು, ಆಕಾರ ಪೊಗದಸ್ತಿ ಇರಬೇಕು, ಇಂಥದ್ದೆಲ್ಲ ಬರಬೇಕು. ಚೆಲುವು ಇರಬೇಕು. ಮತ್ತೆ ರೂಪ ವರ್ಣ ಎನ್ನುವಲ್ಲಿ ರೂಪ ಅಂದ್ರೆ ಸ್ವರೂಪ ಅಂತ ಅರ್ಥ, ವರ್ಣ ಅಂದ್ರೆ ಬಣ್ಣ ಅಂತ ಅರ್ಥ. ಮತ್ತೆ ಒಳ್ಳೆ ರೂಪ ಆಕೃತಿ, ಅನಾಟಮಿ ನೋಡುವಾಗೆಲ್ಲ ಬಹಳ ಚಂದ ಇರಬೇಕು. ಚೆಲುವು ಇದ್ದು, ಬಣ್ಣ ಇದ್ದು, ಜೊತೆಯಲ್ಲಿ ಒಳ್ಳೆ ಸ್ವರ ಇದ್ದು, ಮತ್ತೆ ತಿತಿಕ್ಷು, ಯಾವುದಕ್ಕೆಲ್ಲ ಸಿಡುಕುವವನೆಲ್ಲ ಆಗ್ಬಾರ್ದು ನಮಗೆ. ಸ್ವಲ್ಪ ಸೈರಣೆ ಆದಷ್ಟು, ಶಾಂತ ಸ್ವಭಾವ, ಅನಸೂಯಕ. ಮತ್ತೆ ಎಲ್ಲರ ಮೇಲೆ ಅವನಿಗೆ ಅಸೂಯೆ ಹೊಟ್ಟೆಗಿಚ್ಚೆಲ್ಲ ಅಂತ ಅವನು ಮಿತ್ರ ಆಗುವುದಿಲ್ಲ. ಯಾಕೆ ರಾಜ ಕೆಲವರಿಗೆಲ್ಲ ಎತ್ತಿ ಎತ್ತಿ ಕೊಡ್ತಾನೆ, ಅದು ಅವನ ಮರುಚಿ, ಮತ್ತೆ ಅವನ ಕಥೆ, ಅವನ ಇಷ್ಟ, ಅವನ ಯೋಗ್ಯತೆ. ಹಾಗೇನು ಸಂಕಟ ಪಡುವುದಲ್ಲ ಪಕ್ಕದಲ್ಲಿ ಇದ್ದುಕೊಂಡು ಜೊತೆಗಾರ. ಯಾವುದಕ್ಕೂ ಅಸೂಯೆ ಪಡೆದವನಂತ ಇರಬೇಕು. ಮತ್ತೆ ಕುಲೀನಃ ಯೋಗ್ಯ ಕುಲದಲ್ಲಿ ಬರಬೇಕು ಅಂದ್ರೆ ಡಿ ಎನ್ ಎ ಚೆನ್ನಾಗಿರ್ಬೇಕು, ವಂಶವಾಹಿ ಚೆನ್ನಾಗಿರ್ಬೇಕು. ಇಲ್ಲಾದ್ರೆ ಕೆಟ್ಟ ಯೋಚನೆಗಳಲ್ಲಿ ಕೆಟ್ಟ ವ್ಯಕ್ತಿ ಆಗ್ತಾನೆ. ಎಲ್ಲಿಯೋ ಸಮಯ ಬಂದಾಗ ಸಾಧನೆ ಮಾಡ್ಲಿಕ್ಕೋಸ್ಕರ ಕಳ್ಳತನವೋ ದರಡೇ ಮಾಡಿಯ, ರಾಜನನ್ನೇ ಕೊಂದ. ಮತ್ತೆ ಶೀಲ ಸಂಪನ್ನ, ನಡತೆ ಚೆನ್ನಾಗಿರ್ಬೇಕು. ಅದ ಹಿಂದೆ ಹೇಳಿದಾಗೆ ಅಸ್ತೇಯ ಆಗಲಿ ಅಥವಾ ಬ್ರಹ್ಮಚರ್ಯ ಆಗಲಿ, ಇವೆಲ್ಲ ಒಳ್ಳೆ ಕಾಪಾಡಿಕೊ ಆ ಟೈಮಲ್ಲಿ ಆಗಿದ್ದಾಗ. ವಿಶೇಷವಾದ ವಿಕೃತವಾದ ಕಾಮುಕನಾಗದೆ, ಅಥವಾ ಇನ್ನೇನು ಕೆಟ್ಟ ನಡತೆಗಳಲ್ಲಿ ಕೆಟ್ಟ ಅಭ್ಯಾಸಗಳಲ್ಲಿ ರತನಾಗದೆ ಅಂತವನಿದ್ರೆ ಖಂಡಿತವಾಗಿ ಸತೇ ಸ್ಯಾತ್ ಪ್ರತ್ಯನಂತರ, ನಿನ್ನ ನಂತರದಲ್ಲಿ ನಿನ್ನೊಟ್ಟಿಗೆ ಸಹಾಯಕನಾಗಿ ಅಂತವನನ್ನು ಮಾಡಿಕೊಳ್ಳಿಕ್ಕಾಗ್ತದೆ ಅಂತ. ಬಹಳ ಚಂದ ಇದ್ದಾನೆ, ಚಂದ ಮಾತಾಡ್ತಾನೆ, ಹೇಳಿಕೊಂಡು ಇಟ್ಕೊಳ್ಳುವುದಲ್ಲ. ಮತ್ತೆ ಮೇಧಾವಿ ಮಂಡೆ ಸಮ ಉಂಟ ನೋಡು ಅಂತಾನೆ. ಬುದ್ಧಿವಂತ ಆಗಬೇಕು ಕೆಲವರೆಲ್ಲ ಆಗಿ ನೋಡ್ಲಿಕ್ಕೆ ಚಂದ ಇದ್ದಾರೆ. ತಟ್ಟಿರಾಯನಾಗಿ ಮಾತಾಡಿದ್ರು ಬಹಳ ಮೆಲೋಡಿ ವಾಯ್ಸ್ ಇರ್ತದೆ, ಸಬ್ಜೆಕ್ಟ್ ಮಾತ್ರ ಸೊನ್ನೆ ಅಂತ ತಿಳಿದಿಲ್ಲ. ಎಂತ ಹೇಳಿದೆ ಅಂತ ಹೇಳಿದೆ ಎಂದು ಗೊತ್ತಿಲ್ಲ ಅವರಿಗೆ ಹೇಳಲಿಕ್ಕೆ. ಆಯ್ತು, ಅಂತವರಾಗ ಪ್ರಯೋಜನ ಇಲ್ಲ. ರಾಜನಿಗೆ ಸಹಾಯಕನಾದ ಬುದ್ಧಿವಂತ ಇರಬೇಕು. ಮೇಧಾವಿ ಸ್ಮೃತಿಮಾನ ದಕ್ಷ, ಮತ್ತೆ ನೆನಪು ಶಕ್ತಿ ಇರಬೇಕು ಅವನಿಗೆ. ರಾಜ ಆಗ ಹೇಳಿದ್ದೇನು, ಈಗ ಹೇಳುವುದೇನು? ನಾವು ವಿಚಿತ್ರವಾದಂತಹ ಅವಧಾನಿಗಳಾಗಬಾರ್ದು. ಒಂದು ವಿಚಿತ್ರ ಅವಧಾನಿ ಅಂದ್ರೆ ಎಷ್ಟು ಸರ್ತಿ ಹೇಳಿದ್ರು ಗೊತ್ತಾಗುವುದಿಲ್ಲ, ಮತ್ತೆ 100 ಸರ್ತಿ ಹೇಳ್ಬೇಕಂತೆ ಕೆಲವರಿಗೆ. ಶತಕೃತ್ವೋಪದೇಶ ಕೆಲವರದ್ದು ಗಮ್ಮತ್ತು ಅಂದ್ರೆ, ಅಷ್ಟೇ ಸರ್ತಿ ಹೇಳಿದಾಗ ಹೌದಾ ನೀವು ಹೇಳಿದ್ದೀರಾ, ಹಾಗಾಗತ್ತೆ. ಹಾಗಾಗಬಾರದು. ಒಳ್ಳೆ ನೆನಪು ಶಕ್ತಿ ಇರುವವನು, ಒಳ್ಳೆ ಎಕ್ಸ್ಪರ್ಟ್, ದಕ್ಷ, ಕಾರ್ಯಕ್ಷಮತೆ, ಮಾಡುವಾಗ ಕೆಲಸದಲ್ಲಿ ಸೋಲರಿಯದೇ ಇರತಕ್ಕಂಥ ಸಾಮರ್ಥ್ಯ. ಫಿಸಿಕಲಿ ಫಿಟ್ ಎನ್ನುವುದು, ಮೆಂಟಲಿ ಫಿಟ್ ಎನ್ನುವುದು, ಎರಡು ಸಹ. ದಕ್ಷತೆ, ಒಳ್ಳೆ ಟ್ಯಾಲೆಂಟ್, ನಡೆಸಿಕೊಡುವ ಯೋಗ್ಯತೆ, ಪ್ರಕೃತ್ಯಾಚಾರ ಶಂಸಮಾನ, ಸಹಜವಾಗಿ ಯಾರ ಮೇಲೆ ಅವನಿಗೆ ಆಕ್ರೋಶಗಳು, ಹಿಂಸೆ ಮಾಡತಕ್ಕ ಸ್ವಭಾವ ಇಲ್ಲ. ಇದು ಸಹಜ ಕೆಲವರಲ್ಲಿ ಇರುವ ರೀತಿ, ಪ್ರಕೃತಿಯಿಂದ ಹೇಳೋದು. ಅದಕ್ಕೆ ಕೆಲವೊಮ್ಮೆ ಕೆಲವು ಪ್ರಾಣಿಗಳನ್ನು, ಪ್ರಕೃತಿಯ ಪಕ್ಷಿಗಳನ್ನು, ಕ್ರಿಮಿಕೀಟಗಳನ್ನು, ಮರಮಟ್ಟುಗಳನ್ನೇ ಇರಲಿ, ಕೆಲವರಿಗೆ ಕಂಡಾಗ, ಆಗುವಾಗ, ಹತ್ತಿರದಲ್ಲಿ ಸಿಕ್ಕಿದಾಗ ಅದನ್ನು ಚಿವುಟುವ, ಬಡಿಯುವ, ತರಿಯುವ, ತುಂಡು ಮಾಡುವ ಯೋಚನೆ ಯಾಕೆ ಅಂತಿಲ್ಲ, ಸುಮ್ಮನೆ ಅದೇನು ಹೊಟ್ಟೆಗಿಚ್ಚು ಅಲ್ಲ, ಅದು ಸಹಜ ಅವರಲ್ಲಿ.
ನೃಶಂಸತೆ ಎನ್ನುವುದು ಅಂದ್ರೆ ಕ್ರೂರತನ ಎನ್ನುವುದು ಅವರಲ್ಲಿ ಸಹಜ. ಇನ್ನು ಕೆಲವರು ಎಂಥದ್ದು ಕಂಡ್ರು ಯಾವುದು ಕಂಡ್ರು ಅದನ್ನು ಪ್ರೀತಿಯನ್ನು ಪ್ರೀತಿಸುವ ವಿಧಾನ, ಹತ್ತಿರ ಹೋಗುವುದಿಲ್ಲ ಅದ್ರ ಬಾಡಿ ಅದಿರಲಿ ಎರುವ ಎಚ್ಚರ. ಇದು ಬಗ್ಗೆ ಅಂದ್ರೆ ಇಡೀ ಸರ್ವಭೂತಗಳ ಮೇಲೆ, ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳ ಮೇಲೆ ಇವರಿಂದ ಯಾವುದೇ ರೀತಿಯಾದ ಭಯ ಅನ್ಯಾಯ ಆಗಬಾರದು ಎನ್ನತಕ್ಕ ಎಚ್ಚರ ಅದು ಬೇಕು ಅಂತ. ಸಹಜವಾಗಿ ಯಾರಲ್ಲಿ ನೋಡೋದು, ಬಲಾತ್ಕಾರದಲ್ಲಿ ಮಾಡಿಕೊಡುವುದಲ್ಲ, ಅಂತವರು ಬೇಕು. ನಮಿಸಿ ಯೋ ಮಾನಿತೋವಾ ಮಾನಿತೋವಾ ನ ಸಂತುಷ್ಯೇತ್ ಅಥವಾ ನ ಸಂತುಷ್ಯೇತ್ ಕಥಂಚನ್. ರಾಜ ಗುರುತಿಸಿದ, ಸನ್ಮಾನಿಸಿದ, ಸಂಭಾವನೆ ಕೊಟ್ಟ, ಅಂದ ತಕ್ಷಣ ಗೊಬ್ಬುವುದು ಮೀರುವುದು ಆ ಅಂತ ಹಾರುವುದು ಅದೆಲ್ಲ ಇರುವ. ರಾಜ ಗೌರವಿಸಲಿಲ್ಲ, ತಿಳಿಸಿಕೊಡ್ಲಿಲ್ಲ, ರೆಕಗ್ನೈಸ್ ಮಾಡಲಿಲ್ಲ, ಇದ್ದಾನೆ ಮಿತ್ರ ಅಂತ ಹೇಳಿಕೊಂಡವ ರಾಜನನ್ನು ದೂರುವುದಾಗ್ಲಿ ಸನ್ನಿವೇಶವನ್ನು ಬೈಯುವುದಾಗ್ಲಿ ಇಲ್ಲ. ಅವನು ನಿಜವಾಗಿ ರಾಜನಿಗೆ ಮಂತ್ರಿ. ಎಲ್ಲದಕ್ಕೂ ರಾಜ ಥ್ಯಾಂಕ್ಸ್ ಹೇಳುತ್ತಾ ಕೂತ್ರೆ ಅದು ಸರಿಯಾಗುವುದಿಲ್ಲ, ಅದು ಡಿಸ್ಟೆನ್ಸ್ ದೂರ ಆದಾಗ ಆಗ್ತದೆ, ಸಲುಗೆ ಕಮ್ಮಿ ಆಗ್ತದೆ. ಇಲ್ಲ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಅವನನ್ನು ಹತ್ತಿರದಲ್ಲಿ ಇಟ್ಟುಕೊಂಡ್ರೆ ಅದು ಜಾಸ್ತಿ ಆಗ್ತದೆ ಸಲುಗೆ. ಅದನ್ನು ರಾಜ ನೋಡಿಕೊಂಡಾಗೆ ಮಿತ್ರ ಇರಬೇಕು, ಮಂತ್ರಿ ಬರಬೇಕು. ಅವನು ಎಂತ ಮಾಡಿದ್ದಕ್ಕೂ ಮಾನ ಅಪಮಾನ ಎರಡರಲ್ಲಿಯೂ ಸಹ ಯಾವತ್ತೂ ತಟಸ್ಥನಾಗಿರ್ಬೇಕು. ಇಂಥವನನ್ನು ಬಹಳ ಚೆನ್ನಾಗಿ ಇಟ್ಟುಕೊಳ್ಬೇಕು. ಸತೇ ವಿದ್ವಾನ್ ಪರಂ ಮಂತ್ರಂ ಪ್ರಕೃತಿಂಚ ಅರ್ಥ ಧರ್ಮಯೋ. ಅವನು ನೀನು ಮಾತಾಡಿದ ವಿಷಯಗಳನ್ನೆಲ್ಲ ಗುಟ್ಟಾಗಿ ಇಟ್ಕೊಂಡಿರಬೇಕು, ಅದ್ರ ಬಗ್ಗೆ ಒಳ್ಳೆ ತಿಳಿದಿರಬೇಕು, ಧರ್ಮಾರ್ಥಗಳನ್ನು ನಡೆಸಿಕೊಡುವಲ್ಲಿ ಅವನು ಸಮರ್ಥನಾಗಿರಬೇಕು. ಮತ್ತೆ ಅಂಥವನಲ್ಲಿ ನೀನು ವಿಶ್ವಾಸೇ ವಿಶ್ವಾಸತ್ತೆ ಭವೇ ತತ್ರ ಯಥಾ ಬಿತರಿ ವೈ ತಥ. ಅಂಥವನನ್ನು ನೀನು ಖಂಡಿತವಾಗಿ ವಿಶ್ವಾಸವನ್ನು ತಳೆಯಬಹುದು. ಬುದ್ಧಿವಂತನಾಗಿ ಕಾರ್ಯಕ್ಷಮತೆ ಇದ್ದು ಮಾಡುವ ಕೆಲಸಗಳಲ್ಲಿ ಯಾವತ್ತೂ ತಪ್ಪಿಸಿಕೊಳ್ಳದೆ ಸ್ವಾರ್ಥವನ್ನು ನೋಡದೆ ಯಾರಾದ್ರೂ ಇದ್ದವನಿದ್ರೆ ಅದು ನಿನ್ನ ಮನೆಯಲ್ಲೇ ಅಂತವರನ್ನು ಕುಳ್ಳಿರಿಸು. ಅದಕ್ಕೆ ಯಥಾ ಪಿತರಿ ಅಂದ ತಂದೆಯಂತೆ ಹೇಳಿದ ತಂದೆಯಂತೆ ಮನೆಯಲ್ಲಿ ಅವನನ್ನು ಕುಳ್ಳಿರಿಸಿಕೊಂಡು ವಿಶ್ವಾಸವನ್ನು ಕಾಣಿಸುವೆ. ಆಯ್ತು, ಒಂದು ಸಣ್ಣ ಕೆಲಸ ಮಾಡಲಿಕ್ಕೆ ಜನ ಇಲ್ಲದೆ ಆಗುವುದಿಲ್ಲ ಅಂತ ಧರ್ಮರಾಜ ಹೇಳಿದ್ದಾನೆ. ಅಂಥವರನ್ನು ಪ್ರತ್ಯಕ್ಷವಾಗಿ ಒಳ್ಳೆಯ ಕೆಲಸ ಇದ್ರೆ ನಿನಗೆ ಮಾಡಲಿಕ್ಕೆ ಆಗುತ್ತಾ ಇದರಲ್ಲಿ ಮಾಡಿ ಮುಗಿಸು ಅಂತ ಭೀಷ್ಮರು ಹೇಳಿದವರು. ಬೇಕಾದ್ರೆ ಇವರನ್ನೆಲ್ಲ ಸೇರಿಸು, ಒಳ್ಳೆಯ ಯೋಗ್ಯತೆ ಉಳ್ಳವರಂತಿಲ್ಲಿ ನಾನು ತಿಳಿಸಿಕೊಟ್ಟಿದ್ದೇನೆ ಮಾಡಿಕ್ಕು, ಅವ್ರು ಬರ್ತಾರೆ ನಿನಗೆ. ಆದ್ರೆ ಬರ್ತಾರೆ ಹೇಳಿಕೊಂಡು ನಿನಗೆ ಇಷ್ಟು ಬಂದಾಗಿ ಸುಮಾರು ಜನ ಆಗ್ಲಿಕ್ಕಿಲ್ಲ. ನೈಮದ್ವೌ ನ ತ್ರಯೋ ಕಾರ್ಯಾ ನಮೃಷೇರನ್ ಪರಸ್ಪರಂ. ಎರಡು ಜನರನ್ನು ಮಾಡಿದ್ರೆ ಸ್ಪರ್ಧೆ ಶುರುವಾಗ್ತದೆ. ನಿನಗೆ ಹೇಳಿದ್ದು ನನಗೆ ಹೇಳಲಿಲ್ಲ, ನನಗೆ ಹೇಳಿದ್ದು ನಿನಗೆ ಹೇಳಿದ್ದಲ್ಲ, ಹೀಗೆ ಎರಡು ಮಾಡ್ಲಿಕ್ಕೆ ಬರ್ತದೆ. ಡಿಪ್ರೆಷನ್ ಮೈಂಡ್ ಮಾಡ್ಲಿಕ್ಕೆ ಆಗ್ತದೆ, ಓವರ್ ಆಗಿ ಸಹ ಅವನ ಮೇಲೆ ಕೋಪವನ್ನು ತೋರಿಸ್ಲಿಕ್ಕೆ ಬರ್ತದೆ. ಯಾವುದಾಗುವುದು, ಒಬ್ಬನಿಗೆ ರಾಜ ಕೆಲಸ ಹೇಳಿದ, ಅವನು ಮಿತ್ರನ್ನಾಗಿಸಿ ಮನೆಯಲ್ಲಿ ಇಬ್ಬರನ್ನು ಇಟ್ಟುಕೊಂಡಿದ್ದಾನವ, ಒಬ್ಬನಿಗೆ ಹೇಳಿದ್ದು ಇನ್ನೊಬ್ಬನಿಗೆ ಹೇಳಲಿಲ್ಲ. ಈ ಹೇಳಿದವನ ಕಥೆ ಹೇಗೆ, ಹೇಳದವನ ಕಥೆ ಹೇಗಿರ್ತದೆ ನೋಡಿ. ಹೇಳಿದವನು ನನಗೆ ರಾಜ ಹೇಳಿದ್ದಾನೆ ಅಂತ ಸ್ವಲ್ಪ ಗರ್ವದಲ್ಲಿ ಇರ್ತಾನೆ, ಅಭಿಮಾನದಲ್ಲಿ ಇರ್ತಾನೆ, ಅಷ್ಟರಲ್ಲಿ ಸಾಲದವನದ್ದು ಅಭಿಮಾನ. ಅದಕ್ಕೆ ಇನ್ನೊಂದು ಸೇರಿದೆ, ನಿನಗೆ ಹೇಳಲಿಲ್ಲ ಅಂತ ಇರ್ತದೆ ಅವನ ತಲೆಯಲ್ಲಿ. ಆಗ ನನಗೆ ಮಾತ್ರ ಹೇಳಿದ್ದು ಅಂತ ಆಗ್ತದೆ, ನಿನಗೆ ಅವನು ಹೇಳುವುದೇ ಇಲ್ಲ ಅಂತ ಆಗ್ತದೆ. ನನಗೆ ಹೇಳಿದ್ರಿಂದ ನನ್ನ ಅವರು ಅಭಿಮಾನಿ, ನನ್ನ ಮಿತ್ರ ಅವನಿಗೆ, ನಿನಗೆ ಹೇಳಲಿಲ್ಲ ನೀನು ಶತ್ರು, ನೀನು ಪ್ರಯೋಜನ ಇಲ್ಲ ಅಂತ ಹೇಳ್ತಾನೆ. ಮುಂದೋಗ್ತಾ ಇರ್ತದೆ ಇನ್ನು. ಆದ್ರಿಂದ ಇಬ್ಬರಿಬ್ಬರನ್ನು ರಾಜ ಇಟ್ಕೊಳ್ಳಬಾರದು, ಪ್ರಯೋಜನ ಇಲ್ಲ. ಅದರಿಂದ ಒಬ್ಬರಿಗೊಬ್ಬರು ಸಹಾಯ ಮಾಡುವುದಿಲ್ಲ, ಒಬ್ಬರೊಬ್ಬರನ್ನು ಇಷ್ಟಪಡುವುದಿಲ್ಲ, ಅಲ್ಲಿಗೆ ಯುದ್ಧ ಶುರುವಾಗುತ್ತೆ. ಅವರಲ್ಲಿ ಮೂರು ಜನ ಮಾಡುವ, ಮೂರು ಜನ ನೈವದ್ದೋ ಹೇಳಿಬಿಟ್ಟನ ತ್ರಯೋ ಕಾರ್ಯ, ಮೂರು ಜನರನ್ನು ಮಾಡಿಸ್ತೇನೆ ಹೇಳಿದ್ರೆ, ಮೂರು ಜನ ಮಾಡಿದ್ರೆ ಮತ್ತೆ ಮೂರು ಬಗೆಯಿಂದ ಯುದ್ಧ ಶುರುವಾಗುತ್ತೆ. ಮತ್ತೆ ಈಗ ಒಬ್ಬರಿಗೆ ಇಬ್ರು ದ್ವೇಷಿಗಳಾಗ್ತಾರೆ, ಆಗ ಎರಡೇ ಜನರ ಒಬ್ಬರಿಗೆ ಒಬ್ರು ದ್ವೇಷಿಗಳು ಅಂತ. ಈಗಾಗಲೇ ಒಬ್ಬರಿಗೆ ಇಬ್ರು ದ್ರೋಷಿಗಳಾಗ್ತಾರೆ, ಪ್ರತಿ ಸರ್ತಿ ಸಹ ಯಾರು ಮೇಲಕ್ಕೆ ಬಂದ್ರೂ ಇಬ್ರು ಕಾಲೇಳಿ ಇಳಿತಾರೆ. ಈಗ ಕಾಲೇಳಿ ಇಳಿಕ್ಕೆ ಸುಲಭ ಉಂಟು, ಯಾಕೆ ಎರಡು ಕಾಲ ಉಂಟು ಈಗ ಹೇಳಿಲಿಕ್ಕೆ ಇಬ್ಬರಿದ್ದ. ಆದ್ರಿಂದ ಹೆಚ್ಚು ಜನರನ್ನು ಮಾಡಬೇಡ, ಕೆಲಸ ಒಂದೇ ಇರುವುದು. ಆ ಎಲ್ಲ ಕೆಲಸದಲ್ಲಿ ಒಬ್ಬರೇ ನಿಲ್ತಾರೆ ಬರಲಿಕ್ಕೆ, ಎರಡು ಮೂರು ಜನರು ಎರಡು ಮೂರು ಕಡೆಯಲ್ಲಿ ಹೇಳಿತಾರೆ. ಮತ್ತೆ ಹಾಗಾಗಿ ಏಕಾರ್ಥಾಧಿಕ ಭೂತಾನ ಭೇದೋ ಭವತಿ ಸರ್ವದ. ಅದರಿಂದ ಒಬ್ಬರಲ್ಲಿ ಒಬ್ಬರಲ್ಲಿ ಗಲಾಟೆ ಸಂಘರ್ಷ. ನೀನು ಮಾಡ್ತೀಯಲ್ಲ, ನಿನಗೆ ಹೇಳಿದ್ದಲ್ಲ, ನೀನು ಮಾಡು ಹೇಳಿ ಕೆಲಸ ಆಗುವುದನ್ನು ಆಗದೆ ಕಾಯ್ತಾ ಕೂತ್ಕೊಡ್ತಿರ್ತಾನೆ. ಅವನಿಗೆ ಯೋಗ್ಯತೆ ಇಲ್ಲ ಆಗಿದೆ ಅಂತ ಗೊತ್ತು ಮಾಡಿಸ್ಲಿಕ್ಕೋಸ್ಕರ
ಹೀಗಾಗಿ ಹಾಗೆ ಬೇಡ, ಕೆಲಸಕ್ಕೆ ಎಷ್ಟು ಯೋಗ್ಯತೆ ಉಂಟಂತವರನ್ನು ಆಗ ಮಾತ್ರ ಬಿಡು, ನೀನು ಹೇಗೆ ಉಂಟು ನೋಡಿಕೊ. ಹೇಗಿರ್ತಾರೆ ಅಂತವರೆಲ್ಲ ನಿನಗೆ ನೋಡು, ಕೀರ್ತಿ ಪ್ರಧಾನ ಎಷ್ಟು ಸ್ಯಾತ್ ಎಷ್ಟ ಸ್ಯಾತ್ ಸಮಯೇ ಸ್ಥಿತ ಸವರ್ತಾನ್ ಎಷ್ಟ ನ ದ್ವೇಷ್ಟಿ ನಾನರ್ಥಾನ್ ಕುರುತೇಶಯ. ಎಂಥವ್ರು ಇರಬೇಕು ನಿನ್ನ ಮಂತ್ರಿಗಳು, ಸೇನಾಪತಿಗಳು, ಸಹಾಯಕರು ಅಥವಾ ಪುರೋಹಿತರು ಇವರೆಲ್ಲ ಆದರ್ಶವನ್ನು ಹೇಳಿಕೊಡುವವರು ಧರ್ಮವೃತ್ತಿಯವರೆಲ್ಲ ಹೇಗಿರಬೇಕು ಹೇಳಿದ್ರೆ, ಅವರು ನಿನಗೆ ಕೀರ್ತಿ ಕೊಡುವಲ್ಲಿ ಯಶಸ್ವಿಗಳಾಗಿವೆ. ಮಾಡಿದ ಕೆಲಸಗಳು ರಾಜನ ಹೆಸರಿನಲ್ಲಿ ಹೊರಗೆ ಬರಬೇಕು, ಮಾಡಿದ್ದವರೇ. ಆದ್ರೆ ರಾಜ ಹೇಳಿ, ಆದ್ರೆ ಜನರು ರಾಜನನ್ನು ಇಷ್ಟಪಡಬೇಕು, ರಾಜ ಕೀರ್ತಿಶಾಲಿಯಾಗಬೇಕು ಅನ್ನುವ ನೆಲೆಯಲ್ಲಿ ಇವರು ಕೆಲಸ ಮಾಡಿದ್ರೆ ಅವರು ಆಗ್ತದೆ. ಹಾಗಿವೆ ಮತ್ತೆ ಅದ್ರ ಒಟ್ಟಿಗೆ ಅವನು ಹೇಳ್ತಾನೆ, ಎಷ್ಟು ಸ್ಯಾತ್ ವಾಸ್ತವವಾಗಿ ಎಷ್ಟು ಸ್ಯಾತ್ ಸಮಯ ಸ್ಥಿತ, ರಾಜ ಹೇಳಿದಾಗಿರಬೇಕು. ಸಮಯ ಅಂದ್ರೆ ಅವನದ್ದು ವ್ಯವಸ್ಥೆ, ಆಜ್ಞೆ, ಉಪದೇಶ, ಆದೇಶ. ರಾಜ ಎಲ್ಲಿ ಹೇಗೆ ಇರ್ಲಿಕ್ಕೆ ಹೇಳಿದಾಗಿರ್ಲಿಕ್ಕೆ ಇರಬೇಕು. ಅಂತವನಾಗಿದ್ರೆ ನಮಗೆ ನಿಜವಾಗಿ ಒಳ್ಳೆಯ ವ್ಯಕ್ತಿ ಅಂತ ಅರ್ಥ. ರಾಜನಿಗೆ ಕೀರ್ತಿ ತರವಲ್ಲಿ ಯಶಸ್ವಿಯಾಗುವವ, ರಾಜರಿಗೆ ಅಪಕೀರ್ತಿ ಬರುವಂತೆ ಅವರು ಶೈನ್ ಆಗದಂತೆ ಮಾಡುವವ ಅಲ್ಲ, ರಾಜನನ್ನು ಮೆರೆಯಿಸಲು ಇಷ್ಟಪಡುವವ, ಜೊತೆಯಲ್ಲಿ ರಾಜ ಹೇಳಿದ ಆಜ್ಞೆಯ ಚೌಕಟ್ಟಿನಲ್ಲೇ ಇರುವ ಮೀರದವ, ಮತ್ತೆ ಸಮರ್ಥಾನ್ ಎಷ್ಟನ ದ್ವೇಷ್ಟಿ, ಒಳ್ಳೆಯವರನ್ನು ಯಾರನ್ನು ಸಹ ಸಮರ್ಥರನ್ನು ಬೈಯುವುದಿಲ್ಲ, ಯಾಕೆಂದ್ರೆ ಬೈದ್ರೆ ಅವನ ಕೆಲಸ ಆಗುವುದಿಲ್ಲ. ರಾಜನ ಮುನಿಸಾಗತ್ತೆ ಅಂತಲ್ಲ, ಅವನು ಒಳಗಿಂದ ಕಳ್ಕೊಳ್ತಾನೆ. ಅದನ್ನು ಯಾರನ್ನು ದ್ವೇಷ ಮಾಡದೆ ಬಹಳ ಚೆನ್ನಾಗಿದ್ದುಕೊಂಡವ. ನಾನರ್ಥಾನ್ ಗುರುತೇಚೆಯ, ಬದುಕಿನಲ್ಲಿ ಅನರ್ಥಗಳನ್ನು, ಅರ್ಥ ವಿಪರೀತಗಳನ್ನು, ಧರ್ಮಾರ್ಥಗಳಿಗೆ ವಿರೋಧ ಆಗುವಂತಹ ಕೆಲಸಗಳನ್ನು ಮಾಡುವುದಿಲ್ಲ ಅಂತವನು ನಮಗಿವೆ. ಮತ್ತೆ ಏನ್ ನಕಾಮಾತ್ ಭಯಾದು ಲೋಭಾದು ಕ್ರೋಧಾದ್ವ ಧರ್ಮ ಮುಸ್ಸರಿಗೆ, ಹೆಚ್ಚಿನವರೆಲ್ಲ ರಾಜನ ಜೊತೆಯಲ್ಲಿ ಇದ್ದರು ಧರ್ಮವನ್ನು ಬಿಟ್ಟಿರ್ತಾರೆ. ಯಾಕೆ ಏನಿದ್ರೆ ಧರ್ಮ ಬಿಡ್ಲಿಕ್ಕೆ ಕಾರಣ ಉಂಟು, ಅವರು ಕೆಲವೊಮ್ಮೆ ಸಿಟ್ಟಿನಿಂದ ಬಿಟ್ಟಿರುತ್ತಾರೆ, ಯಾರದ್ದು ಮೇಲೆ ಸಿಟ್ಟು, ಕೆಲವರು ದುಡ್ಡಿನಿಂದ, ಆ ಲೋಭದಿಂದ, ಆಸೆಯಿಂದ, ಕೆಲವರು ಬಯಕೆಗಳಿಗೋಸ್ಕರ. ಹಾಗಿದ್ ಯಾವ ಲೆವೆಲ್ ಅಲ್ಲಿಯೂ ಯಾಕೋಸ್ಕರವೂ ಎಂದೂ ಸಹ ಅವನು ಧರ್ಮವನ್ನು ಬಿಡುವ ಒಳ್ಳೆ ರೀತಿಯಿಂದ ಮಾಡಿಕೊಡಬೇಕು. ದಕ್ಷ ಪರ್ಯಾಪ್ತ ವಚನ ಸತೇ ಸ್ಯಾತ್ ಪ್ರತ್ಯನಂತರ, ಇಂದು ಹೇಳಿದವ ಎಷ್ಟು ಸಮರ್ಥ ಇರಬೇಕು ಅಂತ ಅದಕ್ಕೆ ಹೇಳ್ತಾರೆ, ಹೇಳಿದ್ದಷ್ಟು ಕೇಳಿದ್ದಷ್ಟರಲ್ಲಿ ಹೇಳಲಿಕ್ಕೆ ಬರುವಷ್ಟರಲ್ಲೇ ಮಾತುಳ್ಳವನು ಆಗಬೇಕು. ಈಗ ಮಾತಿನ ಬಗ್ಗೆ ಮಾತಾಡಿದ್ರೆ ರಾಜನ ಪಕ್ಕದಲ್ಲಿರುವವ, ಸಹಾಯಕ, ಮಂತ್ರಿ, ಅಮಾತ್ಯ, ಪುರೋಹಿತ ಹೇಗಿರಬೇಕು ಅಂದರೆ ಹೆಚ್ಚು ಮಾತಾಡಲಿಕ್ಕಿಲ್ಲವ, ಅದು ಮುಖ್ಯ. ರಾಜನಿಗೆ ವಿಶೇಷವಾಗಿ ಎಷ್ಟು ಮಾತಾಡಿದ್ರೆ ಸಾಕಾಗುತ್ತೆ ಅಷ್ಟೇ, ಆಯ್ತು ಹೌದು ಇಲ್ಲ ಅಲ್ಲಿ ಇಷ್ಟೇ, ಒಂದ್ವಾರ್ಡ್ ಉತ್ತರಗಳು. ರಾಜನ ಪಕ್ಕದಲ್ಲಿ ಇಷ್ಟು ಉದ್ದವಾಗಿ ಗಂಟೆಗಟ್ಟಲೆ ಮಾತಾಡುವುದರಿಂದ ರಾಜ ಇಷ್ಟಪಡುವುದಿಲ್ಲ. ಅದರಿಂದ ಪರ್ಯಾಪ್ತ ವಚನ ಅಂತ ಆದಷ್ಟು ಕಡಿಮೆ ಮಾತಿನಲ್ಲಿ ಹೇಳಬಹುದಾದ ಸಂಗತಿಗಳನ್ನು ಸಹಜವಾಗಿ ನಡೆಸಿಕೊಡುವವನು ಸತೇ ಸ್ಯಾತ್ ಪ್ರತ್ಯನಂತರ, ಅವನು ನಿನ್ನ ನಂತರದಲ್ಲಿ ಇರಬೇಕಾದವನು ಕೆಲಸದಲ್ಲಿ ಬಹಳ ಒಳ್ಳೆಯವನು. ಅವನಷ್ಟೇ ಅಲ್ಲ, ಅವನಲ್ಲಿ ವಿಶೇಷವಾದಂತಹ ವ್ಯವಸ್ಥೆ, ಚೆನ್ನಾಗಿ ಅವನನ್ನು ನೋಡಿಕೊಳ್ಳಬೇಕಷ್ಟೇ ಅಲ್ಲದೆ ವಿದ್ವಾನ್ ಆಗಿರಬೇಕವನು. ಶೂರಶ್ಚ ಆರ್ಯಶ್ಚ ವಿದ್ವಾಂಶ್ಚ ಪರಾಕ್ರಮಶಾಲಿ, ಎದುರಿನ ಜನರನ್ನು ಓಡಿಸುವುದಷ್ಟೇ ಅಲ್ಲದೆ ಅವರಿಂದ ಏನು ಯಾವತ್ತು ಆಪತ್ತನ್ನು ಪಡೆಯದವನಾಗಿದ್ದಾನೆ, ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳುತ್ತಾನೆ. ಅದರೊಟ್ಟಿಗೆ ಯಾಕೆಂದ್ರೆ ಇದು ರಾಜನ ರಕ್ಷಣೆಗೋಸ್ಕರ ಅವನಲ್ಲಿ ಭಾರ ಇರಲಿಕ್ಕೆ ಹೋಗಿ ತನ್ನನ್ನು ತಾನು ನೋಡಿಕೊಳ್ಳಲೇಬೇಕು. ಹೀಗಾಗಿ ಬಹಳ ಚಂದವಾಗಿ ಶೂರಶ್ಚ ಆರ್ಯಶ್ಚ ವಿದ್ವಾಂಶ ಪ್ರತಿಪತ್ತಿ ವಿಶಾರದ ವಿಷಯಗಳಲ್ಲೆಲ್ಲ ಎಕ್ಸ್ಪರ್ಟ್. ಎಷ್ಟು ಎಕ್ಸ್ಪರ್ಟ್ ಅಂದ್ರೆ ಮತ್ತೆ ಅವಿಕರ್ತನ ಹೇಳ್ತಾರೆ, ಕೊಚ್ಚಿಕೊಳ್ಳುವುದಲ್ಲ, ಕೊಚ್ಚಿಕೊಳ್ಳುವಷ್ಟು ಎಕ್ಸ್ಪರ್ಟ್ ಅಲ್ಲವ, ತನ್ನನ್ನು ತನ್ನ ಬಗ್ಗೆ ಹೇಳಿಕೊಂಡು ತಿರುಗ್ಲಿಕ್ಕಿಲ್ಲ. ಇಂಥ ಅಮಾತ್ಯರು ಏತೆ ಕ್ಷಮಾತ್ಯಾಹ ಕರ್ತವ್ಯಾಹ ಸರ್ವಕರ್ಮ ಸರ್ವಕರ್ಮಸ್ಸು ಅವಸ್ಥಿತ, ಎಲ್ಲಾ ಕೆಲಸದಲ್ಲಿ ಇಂಥ ಲಕ್ಷಣಗಳ ಅಮಾತ್ಯರನ್ನು, ಭೃತ್ಯರನ್ನು, ಸೇವಕರನ್ನು, ಸಚಿವರನ್ನು, ಮಂತ್ರಿಗಳನ್ನು ನೀನು ಮಾಡಿಕೊಳ್ಳಿಕ್ಕೆ, ಇಂಥವರು ಬೇಕು ನಮಗೆ ಯೋಗ್ಯತೆಯಲ್ಲಿ ಲಕ್ಷಣಗಳಲ್ಲಿ, ಇಂಥವರಿದ್ರೆ ನಡೀತದೆ. ಹಾ ಸರ್ವ ಕರ್ಮೋತ್ಸವ, ಎಲ್ಲಾ ಕೆಲಸದಲ್ಲಿ ತೊಡಗುವವರಾಗಬೇಕಂತೆ, ತೊಡಗಲಿಕ್ಕೆ ಬರ್ತದೆ ಅಂತವರು. ಪೂಜಿತಾಹ ಸಮೀಭಕ್ತ ಅಷ್ಟ, ಅವರಿಗೆ ಬೇಕಾದ ಮನ್ನಣೆ ಮಾಡಿರಬೇಕು, ನಮ್ಮ ಅರಮನೆಯ ಸೊತ್ತನ್ನು ಅವರಿಗೂ ಸಹ ಹಂಚಿರಬೇಕು. ಸುಸಹಾಯ,
ಒಳ್ಳೆ ಸಹಾಯ ಮಾಡಲಿಕ್ಕಿರ್ಬೇಕು, ಸ್ವನುಷ್ಠಿತ ಒಳ್ಳೆ ಅನುಷ್ಠಾನ ಗಟ್ಟಿಯಲ್ಲಿರ್ಬೇಕು, ತಾವು ತಮ್ಮನ್ನು ರಕ್ಷಣೆ ಮಾಡಿಕೊಂಡು ರಾಜನ ರಕ್ಷಣೆಯಲ್ಲಿ ಸಹಾಯಕ್ಕೆ ಬರಲಿಕ್ಕೆ ಇಂಥವರಾಗಿರ್ಬೇಕು. ಮುಖ್ಯವಾಗಿ ಅಂತ ಮಂತ್ರಿಗಳನ್ನು ಅವರಿಗೆ ಬೇಕಾದ ಕೆಲಸದಲ್ಲಿ ತೊಡಗಿಸಬೇಕು ರಾಜ. ಕ್ರಿಸ್ತಮೇತೆ ವಿನಿಕ್ಷಿಪ್ತ ಪ್ರತಿರೂಪೇಶು ಕರ್ಮಸ್ಸು, ನಾವು ಯಾರಿಗೂ ಆಗದ ಕೆಲಸಕ್ಕೆ ಯಾರನ್ನು ಹಚ್ಚುವುದಲ್ಲ. ಅದನ್ನು ರಾಜ ಅವರಿಗೆ ಚೆನ್ನಾಗಿ ತಿಳಿಸಿಕೊಟ್ಟದ್ರಲ್ಲಿ ಎಕ್ಸ್ಪೀರಿಯನ್ಸ್ ನೋಡಿ ಅಂತ ಕೆಲಸದಲ್ಲಿ ತೊಡಗಿಸಬೇಕು ಹೊರತು ಅವರಿಗೆ ಆಗದ ಕೆಲಸವನ್ನು ಬಲಾತ್ಕಾರದಲ್ಲಿ ಕೊಟ್ಟರೆ ಅವರು ಅದು ಮಾಡೋದಿಲ್ಲ, ಇದು ಅಲ್ಲ ಆಗ್ತದೆ. ಅವರವರಿಗೆ ಏನು ಇಷ್ಟ ಇದೆ ಅದನ್ನು ಮಾಡಿಸಬೇಕು. ಆ ರೀತಿಯಾಗಿ ಅವರನ್ನು ಪೂಜಾರಿಯರನ್ನಾಗಿಸಿಕೊಂಡಿರಬೇಕು ಅಂತ ಉಲ್ಲೇಖ ಮಾಡ್ತಾರೆ. ಎಲ್ಲ ಕರ್ಮಗಳಲ್ಲಿ ಬರುವಂತೆ ಯುಕ್ತಾಹ ಮಹತ್ಸು ಕಾರ್ಯೇಶು ಶ್ರೇಯಾಂಸಿ ಉತ್ಪಾದೆಯಂತದ್ದು. ದೊಡ್ಡ ದೊಡ್ಡ ಕೆಲಸದಲ್ಲಿ ರಾಜನು ಸೇರಿಕೊಂಡ್ರೆ ನಮಗೆ ಬೇಕಾದಷ್ಟು ಶ್ರೇಯಸ್ಸು ಬರ್ತದೆ. ಎಲ್ಲ ರಾಜರ ಒಟ್ಟಿಗೆ ದೊಡ್ಡ ಸಂಗತಿಯಾಗಿ ಬಿಡ್ತಾನವನು. ಹಾಗೆ ಎಲ್ಲರನ್ನು ಇಟ್ಕೊಂಡವನು, ಮಂತ್ರಿಗಳನ್ನೆಲ್ಲರನ್ನು ರಾಜರನ್ನೆಲ್ಲರನ್ನು ಇಟ್ಟುಕೊಂಡವ ಒಂದೊಮ್ಮೆ ನಡೆಸಿಕೊಂಡಾಗ ಎಲ್ಲ ದೇವತೆಗಳು ಇಷ್ಟಪಡ್ತಾರೆ ಆ ಲೆಕ್ಕಾಚಾರದಲ್ಲಿ. ಅದನ್ನು ಉಲ್ಲೇಖ ಮಾಡ್ತಾನೆ. ಎಲ್ಲ ಕೆಲಸವನ್ನು ಬಹಳ ಚೆನ್ನಾಗಿ ದೊಡ್ಡ ದೊಡ್ಡ ಕೆಲಸಗಳನ್ನಂತು ಯುಕ್ತಾಹ ಮಹತ್ಸು ಕಾರ್ಯೇಶು ಶ್ರೇಯಾಂಸಿ ಉತ್ಪಾದೆ ಅಂತ್ಯದ. ದೊಡ್ಡ ಕೆಲಸ ಮಾಡಿದಾಗ ಅಷ್ಟು ಜನ ಸೇರಿಕೊಂಡು ಅವರೆಲ್ಲ ಒಬ್ಬರು ಇಲ್ಲಿ ಎಲ್ಲ ಮತ್ಸರ ಬರುವುದಿಲ್ಲ, ಒಬ್ಬರಿಗೆ ವಹಿಸಿಕೊಟ್ಟದ್ದು ಅವರನ್ನು ಸೇರಿಸಿಕೊಂಡು ಅವರು ಮಾಡ್ತಾನೆ. ಮಾತಾಡುವಾಗ ರಾಜ ಎರಲ್ಲಿ ಹೇಳ್ತಾನೆ, ನೀವು ಬೇಕು ನೀವು ಬೇಕು ನೀವು ಬೇಕು ಹೇಳ್ತಾನು. ಏತೇ ಕರ್ಮಾಣಿ ಕುರುವಂತೆ ಸ್ಪರ್ಧಮಾನ ಅಹಮಿತ ಸದಾ, ಪ್ರತಿಯೊಬ್ಬರು ಅವರವರ ಕೆಲಸದಲ್ಲಿ ಪೈಪೋಟಿ ಕೊಡುವಂತೆ ಜಿದ್ದಿನಂತೆ ಬೇಗ ಮುಗಿಸ್ಲಿಕ್ಕೆ ಚಂದ ಮಾಡಲಿಕ್ಕೆ ಅವರೇ ಇಷ್ಟಪಡ್ತಾರೆ. ನಮಗೆ ರಾಜ ಹೇಳಿ ರಾಜನ ವಿಶ್ವಾಸವನ್ನು ಗೆಲ್ಲಬೇಕಲ್ಲ ಪ್ರೀತಿಯನ್ನು, ಅದಕ್ಕಾಗಿ ಇವರೇ ಕೆಲಸ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ, ಕೆಲಸದಲ್ಲಿ ತೊಡಗಿಕೊಳ್ಳುತ್ತಾರೆ, ಏನು ಕಷ್ಟ ಇಲ್ಲದೆ ದೊಡ್ಡವರು ದೊಡ್ಡ ದೊಡ್ಡ ಕೆಲಸಗಳಲ್ಲಿ ಸೇರಿ ಶ್ರೇಯಸ್ ಅಂತ ಅರ್ಥ, ಒಳ್ಳೆ ಕೆಲಸ ಮಾಡ್ತಾನೆ. ಮತ್ತೆ ಅನುತಿಷ್ಠಂತಿ ಇಚ್ಛಾ, ಇವರು ಒಟ್ಟು ಸೇರಿ ಒಂದು ಅಜಕ್ಷಾಣ ಪರಸ್ಪರ ಒಬ್ಬೊಬ್ಬರು ಮಾತಾಡಿಕೊಂಡು ಕೆಲಸ ಮಾಡುತ್ತಾರೆ. ಬುದ್ಧಿಮಂತರ 10-12 ಜನರು ಇರುವಾಗ ರಾಜ್ಯದಲ್ಲಿ ಎರಡೂ ಹೊತ್ತಿನಲ್ಲಿ ಅವರ ಚಿಂತನೆಗೆ ಬಂದಾಗ ಅವರವರು ಸೇರಿಕೊಂಡು ಬಹಳ ಚೆನ್ನಾಗಿ, ಆದ್ರಿಂದ ರಾಜ ಅವರಿಗೆಲ್ಲ ಸಹಾಯ ಮಾಡಬೇಕು. ಅವರೆಲ್ಲ ಒಳ್ಳೆ ರೀತಿಯಿಂದ ಕೆಲಸ ಮಾಡುತ್ತಾರೆ ಅಂತವರನ್ನು ರಾಜ ಇಟ್ಟುಕೊಂಡ ನಂತರ ಎಲ್ಲರೊಟ್ಟು ಸೇರಿ ಚಿಂತನೆಯನ್ನು ಕೊಡುತ್ತಾರೆ, ಸೇರಿಸ್ತಾರೆ. ಹೀಗೆ ಹೇಳುತ್ತಾ ಎಂಥವರನ್ನು ಅವರವರು ಕೇಳಿಕೊಂಡು ಸಮಾಧಾನ ಮಟ್ಟು ರಾಜನಿಗೆ ಮಂತ್ರಿಗಳು ಸಹಾಯ ಮಾಡುತ್ತಾರೆ ಆಯ್ತು. ಹಿಂದೆ ಕೇಳುವಾಗ ಒಂದು ಕೇಳಿದ್ದ, ಯಾರಲ್ಲಿ ವಿಶ್ವಾಸವನ್ನು ಪಡೆಯಲಿಕ್ಕೊಂಡು ಯಾರಲ್ಲಿ ಇಲ್ಲ ಅಂತ. ವಿಶ್ವಾಸದ ವಿಷಯದಲ್ಲಿ ನಮ್ಮ ಬಂಧುಗಳು ಇದ್ದಾರಲ್ಲ, ಬಂಧುಗಳು ಅಂದರೆ ಸಂಬಂಧಿಗಳು, ಸಂಬಂಧಿಗಳು ಹೀಗಿರ್ತಾರೆ. ಇಲ್ಲಿ ಭೀಷ್ಮ ಭಾರಿ ಜೋರಲ್ಲಿ ಒಂದು ಮಾತು ಹೇಳ್ತಾನೆ ಸಂಬಂಧಿಗಳ ಬಗ್ಗೆ. ಕುಟುಂಬದವರು ಅಂದರೆ ಒಂದೇ ವಂಶವಾಹಿಯವರು, ಅದು ಯಾಕೆ ಗಂಡು ವಂಶವಾಹಿನಿಯಾಗಿ ಅಥವಾ ಗೋತ್ರವಾಗಿ ಮುಂದುವರಿಸಲಿಕ್ಕೆ ಕೇಳುತ್ತಾರೆ ಹೇಳುತ್ತಾರೆ ಕೇಳಿದರೆ, ಅದು ಹೆಣ್ಮಕ್ಕಳಿಗೆ ಮದುವೆಯಾಗಿ ಹೋಗ್ತಾರಲ್ಲ ಅದಕ್ಕೆ, ಅಲ್ಲ ಮದುವೆಯಾಗಿ ಯಾಕೆ ಹೋಗ್ಬೇಕು ಅವರು, ಮನೆಗೆ ಗಂಡು ಬರಬಹುದಲ್ಲ ಕೇಳಿದರೆ, ಅದಾಗುವುದಿಲ್ಲ. ಯಾಕೆ ಆಗುವುದಿಲ್ಲ ಕೇಳಿದರೆ, ಗಂಡು ಬೀಜದಲ್ಲಿ ಮಾತ್ರವೇ ಒಂದು ವಿಶೇಷತೆ ಇರುವುದು ಸೃಷ್ಟಿಯಲ್ಲಿ, ಹೆಣ್ಣಿನಲ್ಲಿ ಎಲ್ಲ ಒಂದೇ ಬಗೆ. ಗಂಡಿನಲ್ಲಿ ಮಾತ್ರ ಹೆಣ್ಣು ಮತ್ತು ಗಂಡು ಆಗುವ ಸಾಧ್ಯತೆ ವ್ಯವಸ್ಥೆಗಳು ಅಂದರೆ ಎಕ್ಸ್ ಮತ್ತೆ ವೈ ಅನ್ನುವಂಥ ವೈಜ್ಞಾನಿಕವಾದಂತಹ ಚಿಂತನೆಯನ್ನು ಕೊಡೋದಾದ್ರೆ. ಆದ್ರಿಂದ ಏನಾಯ್ತು, ಈಗ ಹೆಣ್ಣಿನಲ್ಲಿ ಖಾಲಿ ಎಕ್ಸ್ ಎಕ್ಸ್, ಗಂಡಿನಲ್ಲಿ ಎಕ್ಸ್ ವೈ, ಅಂದ್ರೆ ಗಂಡಿನಿಂದ ಗೋತ್ರ ಪರಂಪರೆ ಅಂತ ಅರ್ಥ ಆಯ್ತು. ಮುಂದುವರಿಯುವ ವ್ಯವಸ್ಥೆ ಅಲ್ಲಿಂದ ಮುಂದುವರಿತು, ಅದೇ ಮತ್ತೆ ಪುನಃ ಗಂಡು ಸಂತಾನದಲ್ಲಿ ಬರುವಂತ ರೀತಿ. ಅದನ್ನ ಹೆಣ್ಣಿನಿಂದ ಆಗುವುದಲ್ಲ ಇದು ವಿಭಾಗ ಧರ್ಮ, ಅದು ಗಂಡಿನಿಂದ ಅಂತ ಅರ್ಥ ಆಯ್ತು. ಹಾಗಾಗಿ ಇಂಥ ಗಂಡು ಸಂತಾನದವರು ಕುಟುಂಬದವರೇ ಆಗಿಬಿಡ್ತಾರೆ, ಅಲ್ಲದ ಸಂಬಂಧಿಗಳು ಜ್ಞಾತಿಗಳು. ಭೀಷ್ಮರೊಂದು ದೊಡ್ಡ ಮಾತು ಎಸಿತಾರೆ, ಒಂದು ದೃಷ್ಟಿಯಿಂದ ಘೋರವಾದಂತಹ ಸತ್ಯ ಅದು. ನಿಜವಾಗಿ ರಾಜ ತನ್ನ ರಕ್ಷಣೆಯನ್ನು ಮಾಡಬೇಕಾದ ಯಾರಿಂದ ಕೇಳಿದರೆ, ಸಂಬಂಧಿಗಳಿಂದ, ಜ್ಞಾತಿಗಳಿಂದ. ಜ್ಞಾತಿಭ್ಯೋ ಬಿವಿಯಚ್ಚೈವ ಮೃತ್ಯೋರಿವ ಯತ ಸದಾ, ಯಾವಾಗಲೂ ರೆಡಿಯಾಗಬೇಕಂತೆ, ಸಾಯಲಿಕ್ಕೆ ರೆಡಿಯಾದಾಗಿ ಜ್ಞಾತಿಗಳು ಅಂದರೆ ಎಷ್ಟು ಅಪಾಯಕಾರಿ ನೋಡಿ. ರಾಜ ಯಾವತ್ತೂ ಸಹ ಸಾಯಲಿಕ್ಕೆ ಹೊರಟವನಾಗಿ ಸಾವಿನಿಂದ ಬೆದರಿಕೊಂಡಾಗೆ ಇವರ ವಿಷಯದಲ್ಲಿ ಬೆದರಿಕೊಳ್ಳಬೇಕಂತೆ. ಅವರನ್ನು ಒಡೆಯುವುದಾಗಲಿ ಕೇಳುವುದಾಗಲಿ ವಿನಿಯೋಗಿಸುವುದಾಗಲಿ ಎಲ್ಲ ಆ ದೃಷ್ಟಿಯಿಂದ ಬಂಧುಗಳನ್ನು ಟ್ಯಾಕಲ್ ಮಾಡುವುದು ಹ್ಯಾಂಡಲ್ ಮಾಡುವುದು ಭಾರಿ ಕಷ್ಟ ಅಂತ. ಅವರು ನಿಜವಾಗಿ ಉಪರಾಜೇವ, ಅವರು ನಮಗೆ ಸಾಮಂತರಾಜರಂತೆ ಬಂಧುಗಳಂದ್ರೆ. ಯಾಕೆ ಅವರೆಲ್ಲ ತಾವೆಲ್ಲ ಅಧಿಕಾರಿಗಳು ಅಂತ ಹೇಳಿಕೊಂಡು ಇನ್ಫ್ಲುಯೆನ್ಸ್ ಅಂತ ಮಾಡಿಕೊಂಡು ಅರಮನೆಯನ್ನು ಉಂಟಾರ. ಆದ್ರಿಂದ ಸಬ್ಬು ರಾಜನಂತೆ ಉಪರಾಜೇವ ಅವರು, ರಾಜರ ಧಿಂ
ಜ್ಞಾತಿರ್ನ ಸಹತೆ ಸದ. ಹೇಗೆ ಒಬ್ಬ ಸಾಮಂತ ರಾಜ ಈ ರಾಜನ ಸಂಪತ್ತನ್ನು ಯಾವತ್ತೂ ಸಹಿಸುವುದಿಲ್ಲ, ಯಾವಾಗ ಅವನ ಮೇಲೆ ಮತ್ತೆ ನಾನು ದಂಡೆತ್ತಿ ಹೋಗಿ ಅವನನ್ನು ಸಾಮಂತಗೊಳಿಸ್ತೇನೆ ಅಂತ ಹೆದರ್ತಾ ಇರ್ತಾ. ಸಾಮಂತರಾಜನ ಕತೆ, ಅವನು ಸಮಯ ಸಾಧಿಸಿ ತನ್ನನ್ನು ಬಗ್ಗಿಸಿದ ರಾಜನನ್ನು ಎಂದಾದರೂ ಮುಗಿಸ್ಲಿಕ್ಕೆ ಇಷ್ಟಪಡುತ್ತ. ಹಾಗಾಗಿ ಜ್ಞಾತಿಗಳನ್ನು ಬಂಧುಗಳನ್ನು ಇಷ್ಟಪಡಬೇಡಿ. ಬಂಧುಗಳು ಮನೆಗೆ ಬಂದು ತಲೆಯನ್ನು ಬಡಿತಾರೆ, ದೋಚರಿಕೆ ನೋಡುತ್ತಾರೆ, ಕೆಳಗೆ ಬೆಳೀತಾರೆ, ಅಧಿಕಾರ ಉಂಟು ಚಲಾವಣೆ ಮಾಡುತ್ತಾರೆ. ಅದನ್ನು ರಾಜನಿಗೆ ಹೇಳ್ತಾನೆ ಇವನು, ನಿಜವಾಗಿ ಬಂಧುಗಳು ಹೆಚ್ಚು ಬೇಡ ನನಗೆ. ಬಂಧುವಿನಷ್ಟು ಸಂಕಟ ಪಡುವವ, ಅಸೂಯೆ ಪಡುವವ ಬೇರೊಬ್ಬನಿಲ್ಲ ರಾಜನ ಬಗ್ಗೆ. ಯಾಕೆ ಅವನಿಗೆ ಸಂಬಂಧಿ ಆದ್ರಿಂದ. ರಾಜನ ಹೇಳಿಕೆಯನ್ನು ನಿಜವಾದ ಸಾಮಂತನಾದವ ಹೇಗೆ ಒಪ್ಪುವುದಿಲ್ಲವ, ಹಾಗೆ ಬೇರೊಬ್ಬ ರಾಜನ ತನ್ನ ಮಾಲೀಕನ ದೊಡ್ಡ ರಾಜನ ಅರಸೊತ್ತಿಗೇನು ಒಪ್ಪದವ ಹೇಗೆ ಮಾಂಡಲಿಕ್ಕೆ ಇರ್ತಾನೆ, ಅದರಂತೆ ಜ್ಞಾತಿಗಳು ರಾಜನ ದೊಡ್ಡತನವನ್ನು ಒಪ್ಪುವುದಿಲ್ಲ. ಇವಾಗ ನಿನ್ನೆ ಮೊನ್ನೆ ಒಟ್ಟಿಗೆ ಇದ್ದವೇ ರಾಜ ಅಂತ ಹೇಳಿಕೊಂಡು ಅವನಲ್ಲಿ ಸಲಿಗೆಯಾಗಿ ಹೇಳಿರಿಕೆ ನೋಡುತ್ತಾರೆ. ಅದರಿಂದ ಗ್ಯಾಪ್ ಮೈಂಟೈನ್ ಮಾಡಬೇಕಾದ್ರೆ ಅಂತ ಜ್ಞಾತಿಗಳನ್ನು ಹೊರಗಿಡಬೇಕು ಅಂತ ಬಹಳ ಚೆನ್ನಾಗಿ ಹೇಳ್ತಾನೆ. ಯಾಕೆಂದ್ರೆ ನೋಡಿ, ರುಜುವಾದ ರುಜೋಹೋ ಮೃದೋಹೋ ವದಾನ್ಯಸ್ಯ ಶ್ರೀಮತಃ ಸತ್ಯವಾದಿನಃ ನಾನ್ಯಃ ಜ್ಞಾತಿಯರ್ ಮಹಾಬಾಹೋ ವಿನಾಶಂ ಅಭಿನಂದತಿ. ರಾಜನಿಗೆ ಹಾಳಾಗ್ಲಿ ಅಂತ ಹೇಳುವ ಯಾರು? ಬಾಯಿ ಬಂದವನೇ. ಬಾಯಿ ಬಂದವನು ಅಂದ್ರೆ ಬಂಧುವಾಗಿದ್ದವನೇ. ನಿಜವಾಗಿ ರಾಜನಿಗೆ ನೇರ ನೇರ ಎದುರ ಎದುರು ಬಂದು ಹೇಳಲಿಕ್ಕೆ ಸಂಬಂಧದ ಪ್ರಶ್ನೆಯಿಂದ. ಯಾಕೆ? ರಾಜ ಆರಾಮ ಇದ್ದಾನೆ, ವಕ್ರನಾಗಿಲ್ಲ, ರುಜುವಾಗಿದ್ದಾನೆ, ಸ್ಟ್ರೈಟ್ ಫಾರ್ವರ್ಡ್ನೆಸ್ ಉಂಟು ಅವನಲ್ಲಿ. ಅದರೊಟ್ಟಿಗೆ ಬಹಳ ಮೃದು, ಸೌಮ್ಯ, ಉಗ್ರಗಾಮಿ ಅಲ್ಲ, ಗಲಾಟೆ ಮಾಡುವುದಿಲ್ಲ ಅವನಾಗಿ. ಅದರೊಟ್ಟಿಗೆ ವಿಧಾನ್ಯ ಬೇಕಾದಷ್ಟು ದಾನ ಧರ್ಮಗಳನ್ನೆಲ್ಲ ಕೊಡ್ತಾನೆ. ಒಳ್ಳೆ ರೀತಿಯಾದ ಶೂರನು ಇದ್ದಾನೆ, ಹೇಳಿಕೊಳ್ಳುವುದಿಲ್ಲ ಅವನು, ಅಂಥ ವ್ಯಕ್ತಿಯಾಗಿದ್ದಾನೆ. ಮತ್ತೆ ಶ್ರೀಮತ ತಪ್ಪು ಮಾಡಲಿಕ್ಕೆ ನಾಚಿಗೆ ಪಡ್ತಾನೆ, ಸತ್ಯವನ್ನು ಹೇಳುತ್ತಾನೆ. ಹಾ, ಇಂಥವ ರಾಜನಿಗೆ ವಿರೋಧಿಗಳು ಯಾರಿದ್ದಾರೆ ನೋಡಿ? ಇವನೇ ಜ್ಞಾತಿ ಅಲ್ಲದ ಅದು ಕೇಳಿದ್ನು, ಬಂಧು ಅಲ್ಲದವ ಯಾವತ್ತೂ ಸಹ ಈ ದೊಡ್ಡಸ್ತಿಕೆಯನ್ನು ಅದು ಗುಣವಂತಿಕೆಯನ್ನು ಅವನು ಬಂಧು ಅಲ್ಲದವ ಮೆಚ್ಚುತ್ತಾನೆ, ಬಂಧುವಾದ ಮೆಚ್ಚುವುದಿಲ್ಲ. ನಾನ್ಯೋಹ ಜ್ಞಾತಿರ್ ಮಹಾಬಾಹೋ ವಿನಾಶಂ ಅಭಿನಂದತಿ. ರಾಜನ ಸರ್ವಸ್ವ ಹಾಳಾಗಿ ಹೋಗಲಿ ಅಂತ ಹೇಳುವವ ಯಾರು ಅಂದ್ರೆ, ಒಬ್ಬ ಸಂಬಂಧಪಟ್ಟವನು ತನಗದು ಬೇಕು ಎನ್ನುವ ನೆಲೆಯಲ್ಲಿಯೂ ಹೌದು, ಇನ್ನೊಬ್ಬರ ಮೇಲಿನ ಅಧಿಕಾರದ ವಿಶೇಷತೆಯನ್ನು ದೊಡ್ಡತನವನ್ನು ಒಪ್ಪದಿರತಕ್ಕಂಥ ಮಾತ್ಸರಿಯೂ ಹೌದು. ಅದನ್ನು ಬೇಕಾದಷ್ಟು ಒಳ್ಳೆಯ ರೀತಿಯಿಂದ ಇದ್ದವರಿಗೆ ರಾಜ ಅಂತ ಒಳ್ಳೆಯವನಿಗೆ ಎಷ್ಟೋ ಜನ ಬಂಧುಗಳೇ ಉಪಟಳಕಾರರಾಗಿರುತ್ತಾರೆ, ಬೇಡ ಆಗಿರ್ತಾರೆ ಅಂತ ಹೇಳಿಕೊಂಡು ಸಾರಾಸಗಟ್ಟಾಗಿ ಬಂಧುಗಳು ತಪ್ಪು ಅಂತ ಭೀಷ್ಮರು ಹೇಳಿದ್ರೆ ಹೇಳೋದ? ಇವನಿಗೆಂತೂ ತೋರಿಸಿಕೊಟ್ಟಿಟ್ಟುಕೊಳ್ಳುವ ರಾಜನಿಗೆ, ಧರ್ಮರಾಜನಿಗೆ ಅಂತ. ಬೇರೆ ಕಡೆಯಲ್ಲಿ ಸಹ ಇದನ್ನು ಕಾಮನೈಸ್ ಮಾಡಿದ್ರೆ ಬಂಧುಗಳ ಮೇಲೆ ಎಲ್ಲ ನಾವು ಕೆಂಪು ಕಣ್ಣಿನಿಂದ ಕಪ್ಪು ಕಲೆಯಿಂದ ದೃಷ್ಟಿಯಿಂದ ನೋಡಿದ್ರೆ ಹೇಗೆ ಅಂದ್ರೆ, ಅದಕ್ಕೆ ಭೀಷ್ಮರು ಹೇಳ್ತಾರೆ, ಅಜ್ಞಾತಯೋಪಿ ಅಸುಖದಾಹ ಜ್ಞಾತಯೋಪಿ ಸುಖಾವಹ. ಕೆಲವೊಮ್ಮೆ ಜ್ಞಾತಿಗಳು ಅಲ್ಲದಿದ್ದರಂತ ಒಳ್ಳೆ ಕ್ವಾಲಿಟಿ ಅಂತ ತಿಳ್ಕೊಳ್ಬೇಡಿ, ಅವರಿಂದ ಅನ್ಯಾಯ ಆಯ್ತು. ಕೆಲವೊಮ್ಮೆ ಜ್ಞಾತಿಗಳು ಸಹ ನಮಗೆ ಉಪಕಾರ ಮಾಡಿದ್ದುಂಟು. ಸುಮಾರಾಗಿ ಬಂಧುಗಳು ಬೇಡ. ಯಾಕೆ ಅಂದ್ರೆ ಸಲುಗೇರಲು ಹೋಗಿ ಗುರುತಾರ್ಥದಿಂದ ಕೆಲಸ ಹಾಳಾಗ್ತದೆ, ಒಂದು ಜೋರು ಮಾಡ್ಲಿಕ್ಕೆ ಬರುವುದಿಲ್ಲ ಇನ್ನು. ಇದಿಷ್ಟು ಮುಖ್ಯ ವಿಷಯ. ಅದನ್ನ ಜ್ಞಾತಿಗಳೇ ಬೇಡ ಅಂತಲ್ಲ, ಒಳ್ಳೆ ಜ್ಞಾತಿಗಳು ಇಜ್ಞಾತಿಗಳಂದ್ರೆ ಸಂಬಂಧಿಗಳು, ಬಂಧುಗಳು ನಮ್ದು. ಒಳ್ಳೆಯದು ಮಾಡತಕ್ಕವರು ಇದ್ದಾರೆ, ಕೆಟ್ಟದು ಮಾಡುವವರು ಇದ್ದಾರೆ. ಅಂದ ತಕ್ಷಣ ಸಾಮಾನ್ಯವಾಗಿ ಜ್ಞಾತಿಗಳನ್ನು ಹೊರಗಿಡುದು ಒಳಗಿಡುದು ಹಾಗಲ್ಲ, ಒಳ್ಳೆಯವರನ್ನು ಒಳಗಿಡಿ ಕೆಟ್ಟವರನ್ನು ಹೊರಗಿಡಿ ಅಂತ ಮತ್ತೇನು ಮಾಡ. ಹೀಗಾಗಿ ಜ್ಞಾತಿಗಳು ಪಶ್ಚಾಂತರ ಮಾಡ್ತಾರೆ, ಬೇರೆ ವಿಷಯದಲ್ಲಿ ಇರ್ತಾರೆ, ಆದ್ರಿಂದ ಅದು ಅವಶ್ಯವಾಗಿ ತಿಳಿಯಬೇಕಾದ ಸಂಗತಿ. ಬಂಧುಗಳು ಸಹ ಕೆಲವರು ಉಪಕಾರ ಮಾಡ್ತಾರೆ, ಕೆಲವರು ದುಷ್ಟರಿದ್ದಾರೆ. ಅದನ್ನು ನೋಡಿಕೊಂಡವರನ್ನು ಮನ್ನಿಸಬೇಕಾಗ್ತದೆ, ಉಪಯೋಗಿಸಿಕೊಳ್ಬೇಕಾಗ್ತದೆ. ಮುಖ್ಯವಾಗಿ ನೋಡಬೇಕಾದಂತಹ ಕಥೆಗಳಿತ್ತು. ಮತ್ತೆ ಕೆಲವೊಮ್ಮೆ ಇದು ಗಮ್ಮತ್ತುಂಟು, ಜನರು ಈಗ ರಾಜ ಬಂಧುಗಳನ್ನು ದೂರ ಇಟ್ಟಿಟ್ಕೊಳ್ಳು, ಯಾಕೆ ಅವರಿಂದ ಉಪಟಳ ಆಗ್ತದೆ. ಇವತ್ತಿನ ಹಾಗಲ್ಲ ಪರಿಸ್ಥಿತಿ, ಅದನ್ನ ಬಂಧುಗಳು ಬೇಡ ಅಂದ್ರೆ. ಕೆಲವು ರಾಜರಿಗೆ ಬಂಧುಗಳು ಇಲ್ಲ ಅಂದ್ರೆ ಜನರು ಮುತ್ತಿಗೆ ಆಗ್ತಾರಂತೆ. ಅಜ್ಞಾತಿ ಬಂತಂ ಪುರುಷಂ ಪರೇಚ ಪರೇ ಅಭಿಭವಂತ್ಯತ. ಯಾರಿಗೆ ಬಂಧುಗಳು ಇಲ್ಲ ಆಗ್ತದೆ, ಯಾರಿಲ್ಲಂತೆ, ಅನಾಥಂತೆ, ಅವನನ್ನು ಕೇಳಿಕೊಳ್ಳುವರಲ್ಲಂತೆ, ಬಂಧುಗಳೆಲ್ಲ ದೂರ ಮಾಡಿದ್ದಾರೆ ಹೇಳಿ ಬಂಧುಗಳಿಲ್ಲದ ರಾಜನನ್ನು ಕೆಲವರು ಹೀನಾಯವಾಗಿ ನೋಡಿಕೊಳ್ಳುತ್ತಾರೆ. ಬಂಧುಗಳನ್ನು ಇಟ್ಕೊಂಡ್ರು ಅವರು ರಾಜನ ಮೇಲೆ ಅಸೂಯೆ ಪಡ್ತಾರೆ. ಆದ್ರಿಂದ ಎಲ್ಲರೂ ಅಲ್ಲ,
ಎಲ್ಲ ಬಂಧುಗಳನ್ನು ದೂರ ಇಡಬೇಕಾಗಿಲ್ಲ, ಎಲ್ಲ ಬಂಧುಗಳು ಉಪಕಾರ ಮಾಡ್ತಾರೆ ಅಂತ ಹತ್ತಿಗೆ ತರಬೇಕಾಗಿಲ್ಲ ಅನ್ನುವುದನ್ನು ಎರಡನ್ನೂ ಹೇಳುತ್ತ. ಬಂಧುಗಳ ಬಗ್ಗೆ ನೀನೇ ಚೆನ್ನಾಗಿ ತಿಳ್ಕೊಂಡು ಅವರನ್ನು ಪ್ರೀತಿಸಬೇಕೋ ದೂರ ಇಡಬೇಕು ಅಂತ ನೋಡಿಕೋ. ಸಾಮಾನ್ಯವಾಗಿ ಕಾಲು ಎಳೆಯುವುದು ಬಂಧು ಅಳ್ಳದು ಇನ್ಯಾರೂ ಅಲ್ಲ, ಯಾಕೆಂದ್ರೆ ಅವನಿಗೆ ಸ್ವಲ್ಪ ಹತ್ತಿರ ನಂಟು ಇದೆ, ಸಲುಗೆ ಇದೆ. ಅದರಿಂದ ಕೆಲವೊಮ್ಮೆ ಏನಾದರೂ ಅಧಿಕಾರ ಬಂದರೂ ಸಂಬಂಧ ಆದರೂ ಹೇಳ್ತಾನೆ, ಏನಂತೆ ಈಗ ಒಳ್ಳೆ ಮಂತ್ರಿ ಮಾಗದರೆಲ್ಲ ಆಗಿಬಿಟ್ರೆ ಅಂತೆ ಅಂತೇಳಿ ತಮಾಷೆ ಮಾಡ್ತಾರೆ. ಕೆಲವೊಮ್ಮೆ ಕಾಲು ಎಳಿತಾರೆ ಅಥವಾ ಅಯೋಗ್ಯ ಅಂತಲೂ ಹೇಳಿ ಯಾರು ಹೀಗೆ ಕೂತ್ಕೊಂಡು. ಕೆಲವರಿಗೆಲ್ಲ ರಾತ್ರಿ ಹಗಲಾದಾಗ ಬೆಳಿಗ್ಗೆ ಬೇಗ ಎದ್ದಾಗ ಏನು ಗೊತ್ತಿಲ್ಲದವರು ಕೆಲವೊಮ್ಮೆ ಪೀಠಾಧಿಪತಿಗಳಾಗಿ ಮೆರಿಲಿಕ್ಕೆ ಹೋಗ್ತಾರೆ. ಹಾಗಾಗಿ ಜನ ಅವರನ್ನು ಸಂಬಂಧಿಗಳು ಏನಯ್ಯ ಅಂತ ವಿಚಾರಿಸ್ತಾರೆ ಕೆಲವೊಮ್ಮೆ. ಹೀಗಾಗಿ ಕೆಲವೊಮ್ಮೆ ಬಂಧುಗಳು ಇದ್ದರೂ ನರಕ, ಕೆಲವೊಮ್ಮೆ ಬಂಧುಗಳು ಇಲ್ಲದಿದ್ದರೂ ನರಕ. ಬಂಧುಗಳು ಇದ್ರೂ ಕೆಲವೊಮ್ಮೆ ಸ್ವರ್ಗ, ಬಂಧುಗಳು ಇಲ್ಲದಿದ್ರೂ ಕೆಲವೊಮ್ಮೆ ಸ್ವರ್ಗ. ಹೀಗಾಗಿ ಹೇಗೆ ಎನ್ನುವುದನ್ನು ಹೇಳಲಿಕ್ಕೆ ಅವರ ಯೋಗ್ಯತೆ ಮೇಲೆ ನಿಂತಿದೆ ಅಂತ ಹೇಳ್ತಾ, ಬಂಧುಗಳನ್ನು ಮಾಡಿಕೊಳ್ಳಿಕ್ಕೆ ಬರ್ತದೆ ಮಿತ್ರರನ್ನಾಗಿಸ್ಲಿಕ್ಕೆ, ಆದ್ರೆ ಇಷ್ಟೆಲ್ಲ ಇರಬೇಕು ಅಂತ ಅನೇಕರ ಮಂತ್ರಿಗಳ ಉಳಿದವರ ಅನೇಕ ಆಯಾಮಗಳ ಲಕ್ಷಣಗಳನ್ನು ಭೀಷ್ಮ ಹೇಳಿದ್ದಾನೆ. ಇನ್ನು ಅನೇಕ ಧರ್ಮರಾಜನ ರಾಜ್ಯದ ಆಡಳಿತೆಯಲ್ಲಿ ಹತ್ತಿರದ ಪ್ರಶ್ನೆಗಳಿಗೆ ಇನ್ನು ಕೆಲವು ಸಂವಾದದ ನೆಲೆಯಲ್ಲಿ ಉತ್ತರವನ್ನು ಭೀಷ್ಮರು ನೀಡುತ್ತಾರದನ್ನು ಮತ್ತೆ ಕೇಳುವ ವಂದನೆಗಳು. ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.